ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಪೇಜ್ ನಂಬರ್ 1 ಅಲ್ಲಿದೆ. ಇಲ್ಲಿರುವಂತಹ ಇನ್ಫಾರ್ಮೇಶನ್ ಇಂಡಿಯಾ ಪಾಕಿಸ್ತಾನ್ ರಿಲೇಷನ್ಶಿಪ್ ಅಡಿಯಲ್ಲಿ ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ಇಶ್ಯೂ ಅಡಿಯಲ್ಲಿ ಒಂದು ಬೆಳವಣಿಗೆ ಆಗತ್ತೆ. ಇಲ್ಲಿ ಸದ್ಯಕ್ಕೆ ಅಮೆರಿಕ ಇಂಡಿಯಾಗೆ ಹೇಳಿದೆ ಪಾಕಿಸ್ತಾನ್ ಜೊತೆಗೆ ಟೆನ್ಷನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ. ಅಮೆರಿಕದ ಪ್ರೆಸಿಡೆಂಟ್ ಆಗಿರುವಂತಹ ಮಿಸ್ಟರ್ ಟ್ರಂಪ್ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತಹ ಮೋದಿಗೆ ಕರೆ ಮಾಡಿ ಈ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಇಬ್ಬರ ನಡುವಿನ ಮಾತುಕತೆ 30 ನಿಮಿಷಗಳಷ್ಟು ಇತ್ತು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಈ ಒಂದು ಬೆಳವಣಿಗೆಯನ್ನ ನೀವು ಯಾವ ರೀತಿ ಬಳಸಬಹುದು ಅಂತಂದ್ರೆ, ಇಂಡಿಯಾ ಪಾಕಿಸ್ತಾನ್ ರಿಲೇಷನ್ಶಿಪ್ ಅನ್ನ ಬರೀತಿರ್ಬೇಕಾದ್ರೆ, ಇಲ್ಲ ಜಮ್ಮು ಅಂಡ್ ಕಾಶ್ಮೀರ್ ಆನ್ಸರ್ ಅನ್ನ ಬರೀತಿರ್ಬೇಕಾದ್ರೆ, ಇಂಟರ್ನ್ಯಾಷನಲ್ ಡೈಮೆನ್ಷನ್ ಅನ್ನ ಕೊಡ್ತಿರ್ಬೇಕಾದ್ರೆ, ಗ್ರೇಟ್ ಪವರ್ಸ್ ಆಗಿರುವಂತಹ ಯುಎಸ್ಎ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಪಾಯಿಂಟ್ ರೂಪದಲ್ಲಿ ಬಳಸ್ಕೊಳ್ಬಹುದು. ನಂತರ ಜಮ್ಮು ಅಂಡ್ ಕಾಶ್ಮೀರ್ ಇಶ್ಯೂ ಅನ್ನೇ ಕಂಟಿನ್ಯೂ ಮಾಡೋದಾದ್ರೆ, ಪೇಜ್ ನಂಬರ್ 11 ಅಲ್ಲಿರುವಂತ ಈ ಆರ್ಟಿಕಲ್ ಅಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿರುವಂತ ಲೋಕಲ್ ಕಮ್ಯುನಿಟಿಗಳು, ಫಾರ್ ಎಕ್ಸಾಂಪಲ್ ಕಾಶ್ಮೀರ್ ಪಂಡಿತ್ಸ್ ಆಗಿರಬಹುದು, ಡೋಗ್ರಾಸ್ ಆಗಿರ್ಬೋದು, ಬುದ್ಧಿಸ್ಟ್ ಸಮುದಾಯಗಳು ಆಗಿರ್ಬೋದು, ಇವರು ಲೋಕಲ್ ಜಾಬ್ಸ್ ವಿಷಯವಾಗಿ ಮತ್ತು ಅಲ್ಲಿರುವಂತ ಲ್ಯಾಂಡ್ ವಿಷಯವಾಗಿ ಲೋಕಲ್ ಪೀಪಲ್ಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅಂತ ಡೊಮೆಸೈಲ್ ಲಾಗಳಿಗೋಸ್ಕರ ಪುಷ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿರುವಂತ ಟ್ರೈಬಲ್ ಪೀಪಲ್ಗೆ 6th ಶೆಡ್ಯೂಲ್ ಅಡಿಯಲ್ಲಿ ಒಂದಷ್ಟು ಪ್ರೊಟೆಕ್ಷನ್ ಅನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿರುವಂತ ಮೇಜರ್ ಟ್ರೈಬಲ್ ಗ್ರೂಪ್ಗಳು ಯಾವ್ಯಾವು ಮತ್ತು 6th ಶೆಡ್ಯೂಲ್ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಮೊದಲಿಗೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿರುವಂತ ಟ್ರೈಬಲ್ ಪೀಪಲ್ ಮೇಜರ್ಲಿ ಯಾರ್ಯಾರು ಅಂತಂದ್ರೆ, ಮೊದಲಿಗೆ ಬಖರ್ವಾಲ್ಸ್, ಎರಡನೆಯದು ಬಾಲ್ಟಿ ಪೀಪಲ್, ಮೂರನೆಯದು ಬೇಡಾ, ನಾಲ್ಕನೆಯದು ಬ್ರೊಕ್ಪಾ, ಐದನೆಯದು ಚಾಂಗ್ಪಾ, ಆರನೆಯದು ಡೋಗ್ರಾ, ಏಳನೆಯದು ಗುಜ್ಜರ್. ಈ 7 ಬುಡಕಟ್ಟು ಸಮುದಾಯಗಳ ಹೆಸರುಗಳನ್ನು ನೀವು ಮನನ ಮಾಡಿಕೊಳ್ಬೇಕು. ಇವರು ಜಮ್ಮು ಅಂಡ್ ಕಾಶ್ಮೀರ್ ರಾಜ್ಯದಲ್ಲಿ ಬರ್ತಾರೆ ಅಂತ ಮನನ ಮಾಡಿಕೊಂಡಿದ್ದೆ ಆದರೆ ಪ್ರಿಲಿಮ್ಸ್ ಅಲ್ಲಿ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಾಗ ಹೆಲ್ಪ್ ಆಗುತ್ತೆ. ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ಆನ್ಸರ್ ಅನ್ನ ಬರೀತಿರ್ಬೇಕಾದ್ರೆ ಅಲ್ಲಿರುವ ಟ್ರೈಬಲ್ ಪೀಪಲ್ ಬಗ್ಗೆ ಯಾವುದಾದ್ರೂ ಕ್ವೆಶನ್ ಕೇಳಿದ್ದೆ ಆದರೆ ಆಗ ನೀವು ಎಕ್ಸಾಂಪಲ್ ಆಗಿ ಕೊಡಲಿಕ್ಕೆ ಆಗುತ್ತೆ. ನಂತರ ನಾವು 6th ಶೆಡ್ಯೂಲ್ ಅಡಿಗೆ ಬರೋದಾದ್ರೆ, 6th ಶೆಡ್ಯೂಲ್ ಅಡಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಈ 4 ರಾಜ್ಯಗಳಲ್ಲಿರುವಂತಹ ಟ್ರೈಬಲ್ ಏರಿಯಾಗೆ ಸಾಕಷ್ಟು ಪ್ರೊಟೆಕ್ಷನ್ಗಳನ್ನ ಕೊಟ್ಟಿದ್ದೀವಿ. ಯಾವ ರೀತಿಯ ಪ್ರೊಟೆಕ್ಷನ್ ಅಂತಂದ್ರೆ, ಈಗ ಸದ್ಯಕ್ಕೆ ಕಾನೂನನ್ನ ಯಾರು ಮಾಡ್ತಾರೆ ನಮ್ಮ ದೇಶದಲ್ಲಿ, ಒಂದು ಪಾರ್ಲಿಯಮೆಂಟ್ ಮಾಡುತ್ತೆ ಸೆಂಟ್ರಲ್ ಲೆವೆಲ್ ಅಲ್ಲಿ, ಇಲ್ಲವ ಸ್ಟೇಟ್ ಲೆವೆಲ್ಗೆ ಬಂದಿದ್ದೆ ಅಂದ್ರೆ ಅಸೆಂಬ್ಲಿ ಮಾಡುತ್ತೆ. ಆದರೆ ಈ 6th ಶೆಡ್ಯೂಲ್ ಅಡಿಯಲ್ಲಿ ಬರುವಂತಹ ಪ್ರದೇಶಗಳಲ್ಲಿ ಅಲ್ಲಿರುವಂತಹ ಬುಡಕಟ್ಟು ಸಮುದಾಯಗಳೇ ತಮಗೆ ಬೇಕಾದ ರೀತಿಯಲ್ಲಿ ಕಾನೂನುಗಳನ್ನ ಮಾಡ್ಕೊಳ್ತಾರೆ. ಅವರಿಗೆ ಈ ರೀತಿಯಾದಂತಹ ಪವರ್ ಅನ್ನ ನಾವು ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ, ಬುಡಕಟ್ಟು ಸಮುದಾಯಗಳು ತಮ್ಮದೇ ಆದ ಯುನಿಕ್ನೆಸ್ ಅನ್ನ ಹೊಂದಿರುವ ಹಿನ್ನೆಲೆಯಲ್ಲಿ ಅವರ ಕಲ್ಚರ್ ಅನ್ನ, ಕಸ್ಟಮ್ಸ್ ಅನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಈ ಪವರ್ ಅನ್ನ ಕೊಟ್ಟಿದ್ದೀವಿ. ಅದರ ಜೊತೆಗೆ ನಮ್ಮ ಸ್ಟೇಟ್ ಗವರ್ನಮೆಂಟ್ ಮಾಡಿರುವಂತಹ ಕಾನೂನು ಆಗಿರಬಹುದು, ಪಾರ್ಲಿಮೆಂಟ್ ಮಾಡಿರುವಂತಹ ಕಾನೂನು ಆಗಿರಬಹುದು, ಈ ಕಾನೂನುಗಳು ಆ ಪ್ರದೇಶಗಳ ಮೇಲೆ ಅಪ್ಲಿಕಬಲ್ ಆಗಬೇಕು ಅಂತಂದ್ರೆ ಅಲ್ಲಿರುವಂತಹ ಗವರ್ನರ್ ಮುಖಾಂತರವಾಗಿ ಹೋಗಬೇಕು. ಗವರ್ನರ್ ಅಪ್ರೂವಲ್ ಅನ್ನ ಕೊಟ್ಟರೆ ಮಾತ್ರನೇ ಆ ಕಾನೂನುಗಳು ಅಲ್ಲಿ ಅಪ್ಲಿಕಬಲ್ ಆಗ್ತವೆ. ಅದೇ ರೀತಿಯಾಗಿ ಜುಡಿಷಿಯರಿಗೆ ಬಂದಿದ್ದೆ ಆದರೆ ಹೈಕೋರ್ಟಿನ ಜುರಿಸ್ಟ್ರಿಕ್ಷನ್ ಕೂಡ ಈ ವಿಷಯವಾಗಿ ಒಂದಷ್ಟು ರಿಸ್ಟ್ರಿಕ್ಷನ್ ಅನ್ನ ಹೊಂದಿದೆ. ಯಾವ ಯಾವ ಕೇಸಸ್ ಅನ್ನ ಅಥವಾ ಅಂಶಗಳನ್ನ ಗವರ್ನರ್ ಸ್ಪೆಸಿಫೈ ಮಾಡ್ತಾರೋ ಆ ಕೇಸಸ್ ವಿಷಯವಾಗಿ ಮಾತ್ರನೇ ಹೈಕೋರ್ಟಿನ ಜುರಿಸ್ಟ್ರಿಕ್ಷನ್ ಅನ್ನೋದು ಈ ಪ್ರದೇಶಗಳಿಗೆ ಎಕ್ಸ್ಟೆಂಡ್ ಆಗಿರುತ್ತೆ. ಈ ರೀತಿಯಾಗಿ ಸಾಕಷ್ಟು ಸ್ಪೆಸಿಫಿಕ್ ಅಂಶಗಳನ್ನ ನಾವು 6th ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಇದರ ಬಗ್ಗೆ ನೀವು ನಿಮ್ಮ ಪಾಲಿಟಿ ಬುಕ್ ಅಲ್ಲಿ ಸ್ಟಡಿ ಮಾಡಬೇಕು. ಈಗ ಸದ್ಯಕ್ಕೆ 6th ಶೆಡ್ಯೂಲ್ ಅಡಿಯಲ್ಲಿರುವಂತಹ ಪ್ರದೇಶಗಳು ಯಾವ್ಯಾವು ಅಂತಂದ್ರೆ, ಈ 4 ರಾಜ್ಯಗಳಲ್ಲಿ ಬರುವಂತವು, ಇವುಗಳನ್ನ ನೀವು ಮನನ ಮಾಡ್ಕೊಳ್ಬೇಕು. ಅಸ್ಸಾಂ ರಾಜ್ಯಕ್ಕೆ ಬಂದಿದ್ದೆ ಆದ್ರೆ ಕಾರ್ಬಿ ಆಂಗ್ಲಾಂಗ್ ಅನ್ನೋದು ಮೊದಲನೆಯದು, ಎರಡನೆಯದು ನಾರ್ತ್ ಕಚ್ಚರ್ ಹಿಲ್ ಡಿಸ್ಟಿಕ್ಕು, ಮೂರನೆಯದು ಬೋಡೋ ಡಿಸ್ಟಿಕ್ಕು. ಈ 3 ಪ್ರದೇಶಗಳು ಅಸ್ಸಾಂ ಅಡಿಯಲ್ಲಿರುವಂತವು, ಇವು 6th ಶೆಡ್ಯೂಲ್ ಅಡಿಯಲ್ಲಿ ಬರ್ತವೆ. ಅದೇ ರೀತಿಯಾಗಿ ಮೇಘಾಲಯದಲ್ಲಿರುವಂತಹ ಖಾಸಿ, ಗಾರೋ ಮತ್ತು ಜಯಂತ್ಯ ಹಿಲ್ಸ್ ರೀಜನ್ ಏನಿದೆ ಇದು 6th ಶೆಡ್ಯೂಲ್ ಅಡಿಯಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಮಿಜೋರಾಂ ಅಲ್ಲಿ ಲಾಯ್, ಚಕ್ಮಾ ಮತ್ತು ಮಾರಾ ಅನ್ನುವಂತ ಪ್ರದೇಶಗಳು ಬರ್ತವೆ. ಅದೇ ತ್ರಿಪುರಾಕ್ಕೆ ಬಂದಿದ್ದೆ ಆದ್ರೆ ಒಂದೇ ಪ್ರದೇಶ ಇದೆ, ಅದ್ಯಾವುದು ಅಂದ್ರೆ ತ್ರಿಪುರಾ ಟ್ರೈಬಲ್ ಏರಿಯಾ ಅಂತ. ಒಟ್ಟಾರೆಯಾಗಿ ಈ 10 ಪ್ರದೇಶಗಳನ್ನ ನೀವು ಮನನ ಮಾಡ್ಕೊಳ್ಬೇಕು. ಡೈರೆಕ್ಟ್ ಕ್ವೆಶನ್ ಬರುವಂತ ಸಾಧ್ಯತೆ ಇದೆ ಯಾವ ಸಮಯದಲ್ಲಿ ಬೇಕಾದ್ರೂ. ಆದ್ದರಿಂದ ನಂತರ ನಾವು ಐಆರ್ಗೆ ಶಿಫ್ಟ್ ಆಗೋದಾದ್ರೆ, ಪೇಜ್ ನಂಬರ್ 10 ಅಲ್ಲಿರುವಂತಹ ಈ ಆರ್ಟಿಕಲ್ ಅಲ್ಲಿ ಇಂಡಿಯಾ ಯುಎನ್ಎಸ್ಸಿಗೆ ಎಂಟ್ರಿ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದೆ ಆ ವಿಷಯವಾಗಿ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಸ್ವಲ್ಪ ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ಯುಎನ್ಎಸ್ಸಿ ಅಂತಂದ್ರೆ ಯುಎನ್ ಅಡಿಯಲ್ಲಿರುವಂತಹ ಸೆಕ್ಯೂರಿಟಿ ಕೌನ್ಸಿಲ್. ಇದರ ಬಗ್ಗೆ ನಾವು ಒಂದಷ್ಟು ರಿಫಾರ್ಮ್ಸ್ ಅನ್ನ ಮಾಡಬೇಕು ಅಂತ ನಮ್ಮ ಎಫರ್ಟ್ಸ್ ಅನ್ನ ಮುಂದೆ ಹಾಕಿದೀವಿ. ರಿಫಾರ್ಮ್ಸ್ ಅನ್ನ ಯಾಕೆ ಮಾಡಬೇಕು ಅಂತಂದ್ರೆ, ಇವತ್ತು ಯುಎನ್ಎಸ್ಸಿ ಅಡಿಯಲ್ಲಿರುವಂತಹ ರೆಪ್ರೆಸೆಂಟೇಷನ್ ಅನ್ನೋದು ಸರಿಯಾಗಿ ಇಲ್ಲ. ಯಾಕೆ ಅಂತಂದ್ರೆ ಗ್ಲೋಬಲ್ ಡೈನಾಮಿಕ್ಸ್ ಅನ್ನೋದು ಚೇಂಜ್ ಆಗಿದೆ. ಗ್ಲೋಬಲ್ ಅಲ್ಲಿ ಮೇಜರ್ ಪವರ್ಗಳು ಅಂತ ಏನು ಇಷ್ಟು ದಿನದವರೆಗೂ ಕರಿತಿದ್ವಿ ಅವುಗಳು ಬೇರೆ ಆಗಿದಾವೆ, ಇನ್ನು ಮುಂದೆ ಇರಬೇಕಾಗಿರುವಂತಹ ಪವರ್ಸ್ ಬೇರೆ ಆಗಿದ್ದಾವೆ.
ಫಾರ್ ಎಕ್ಸಾಂಪಲ್, ಈ 21ನೇ ಸೆಂಚುರಿಯಲ್ಲಿ ಇಂಡಿಯಾ, ಬ್ರೆಜಿಲ್ ಈ ರೀತಿಯ ದೇಶಗಳು ಸಾಕಷ್ಟು ಡಾಮಿನೆನ್ಸ್ ಅನ್ನ ಹೊಂದಿದವೆ ಎಕಾನಮಿ ವಿಷಯಕ್ಕೆ ಬಂದಿದ್ದೆ. ಆದ್ರೆ ಅದೇ ಯುಕೆ, ಫ್ರಾನ್ಸ್ ಇವುಗಳು ತಮ್ಮ ಗ್ರೌಂಡ್ ಅನ್ನ ಲೂಸ್ ಮಾಡ್ಕೊಳ್ತಾ ಇದಾವೆ. ಈ ದೇಶಗಳು 20ನೇ ಸೆಂಚುರಿಯಲ್ಲಿ ಮತ್ತು ಅದಕ್ಕಿಂತನೂ ಹಿಂದೆ 19ನೇ ಸೆಂಚುರಿಯಲ್ಲಿ ಮೇಜರ್ ಪವರ್ ಆಗಿದ್ದವು. ಆದರೆ ಈಗ ಸದ್ಯಕ್ಕೆ ಇಂಡಿಯಾ, ಬ್ರೆಜಿಲ್ ಈ ರೀತಿಯಾದಂತಹ ಎಮರ್ಜಿಂಗ್ ಎಕಾನಮೀಸು ಮೇಜರ್ ಪವರ್ ಆಗ್ತಾ ಇದಾವೆ. ಆದ್ದರಿಂದ ಈ ದೇಶಗಳ ಒಂದು ರೆಪ್ರೆಸೆಂಟೇಷನ್ ಅನ್ನ ಯುಎನ್ಎಸ್ಸಿಯಲ್ಲಿ ಕೊಡಬೇಕು. ಯುಎನ್ಎಸ್ಸಿಯಲ್ಲಿ ಕೊಡಬೇಕು ಅಂತಂದ್ರೆ ಇದರ ರಿಫಾರ್ಮ್ಸ್ ಅನ್ನ ನಾವು ತರಬೇಕು. ಅದೇ ರೀತಿಯಾಗಿ ಯುಎನ್ಎಸ್ಸಿಯಲ್ಲಿ ಈಗ ಸದ್ಯಕ್ಕೆ ಸೌತ್ ಅಮೆರಿಕಾದಿಂದ ಆಗಿರ್ಬೋದು, ಆಫ್ರಿಕಾದಿಂದ ಇರಬಹುದು, ಯಾವುದೇ ರೆಪ್ರೆಸೆಂಟೇಷನ್ ಇಲ್ಲ. ಆದರೆ ಯುರೋಪ್ ಅನ್ನುವಂಥ ಒಂದೇ ಖಂಡದಿಂದ ಎರಡು ದೇಶಗಳು ಇದಾವೆ, ಯುಕೆ ಮತ್ತು ಫ್ರಾನ್ಸ್. ಆದ್ದರಿಂದ ಎಲ್ಲ ಖಂಡಗಳಿಂದನೂ ರೆಪ್ರೆಸೆಂಟೇಷನ್ ಅನ್ನು ತಗೊಂಡು ಹೋಗಬೇಕು ಅಂತಂದ್ರೆ ಯುಎನ್ಎಸ್ಸಿಯಲ್ಲಿ ನಾವು ಸುಧಾರಣೆಯನ್ನು ತರಬೇಕು. ಅದೇ ರೀತಿಯಾಗಿ ಈಗ ಸದ್ಯಕ್ಕೆ ಯುಎನ್ಎಸ್ಸಿಯಲ್ಲಿ P5 ಮೆಂಬರ್ಸ್ ಏನಿದ್ದಾರೆ, ಇವರು ವೀಟೋ ಪವರ್ ಅನ್ನ ಸಾಕಷ್ಟು ನ್ಯಾಷನಲ್ ಇಂಟ್ರೆಸ್ಟ್ಗೆ ಅಂತ, ಅಂದ್ರೆ ತಮ್ಮ ಇಂಟ್ರೆಸ್ಟ್ಗೆ ಅಂತ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಸಾಕಷ್ಟು ದೇಶಗಳ ವಿಷಯದಲ್ಲಿ ಯುಎಸ್ಎ ಮಾಡಿದಂತ ಕೆಲಸ. ಅದೇ ರೀತಿಯಾಗಿ ಈ ವೀಟೋ ಪವರ್ ಇಂದಾಗಿಯೇ ಸಾಕಷ್ಟು ಡೆಡ್ ಲಾಕ್ ಅನ್ನೋದು ಕ್ರಿಯೇಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಸಿರಿಯಾ ವಿಷಯಕ್ಕೆ ಬಂದಿದ್ದೆ, ಆದ್ರೆ ಯುಎನ್ಎಸ್ಸಿ ತನ್ನ ಕಡೆಯಿಂದ ಯಾಕೆ ಆಕ್ಷನ್ ಅನ್ನ ತಗೊಳ್ಳಿಲ್ಲ ಅಂತಂದ್ರೆ, ಸಿರಿಯಾ ವಿಷಯವಾಗಿ ಯುಎಸ್ಎದೇ ಬೇರೆ ಸ್ಟ್ಯಾಂಡ್ ಆಗಿತ್ತು, ಅದೇ ಚೈನಾ ಮತ್ತು ರಷ್ಯಾದೇ ಬೇರೆ ಸ್ಟ್ಯಾಂಡ್ ಆಗಿತ್ತು. ಇದರಿಂದ ಏನಾಗುತ್ತೆ, ಯುಎನ್ ಅಡಿಯಲ್ಲಿರುವಂತಹ ಪ್ರೈಮರಿ ರೋಲ್ ಆಗಿರುವಂತಹ ವಿಶ್ವದ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕಾಪಾಡಬೇಕು ಅನ್ನುವಂತ ರೋಲ್ ಅನ್ನ ನಾವು ಯುಎನ್ಎಸ್ಸಿಗೆ ಕೊಟ್ಟಿದ್ದೀವಿ. ಅದನ್ನ ಯುಎನ್ಎಸ್ಸಿ ಮಾಡದೇ ಇರುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದ್ರೆ ಇದರಲ್ಲಿ ನಾವು ಸುಧಾರಣೆಯನ್ನ ತಂದಿಲ್ಲ. ಆದ್ದರಿಂದ ಈಗ ಸುಧಾರಣೆಯನ್ನ ತರಬೇಕು ಅಂತ ಸಾಕಷ್ಟು ಕಂಟ್ರಿಗಳು ಪ್ರಯತ್ನವನ್ನ ಪಡ್ತಿದ್ದಾವೆ. ಇದೇ ಹಿನ್ನೆಲೆಯಲ್ಲಿ ಇಂಡಿಯಾ ತಾನು ಕೂಡ ಯುಎನ್ಎಸ್ಸಿಯ ಮೆಂಬರ್ ಆಗಬೇಕು ಅಂತ ಈಗ ಸದ್ಯಕ್ಕೆ ಎಫರ್ಟ್ಸ್ ಅನ್ನ ಆಗ್ತಾ ಇದೆ. ಇಂಡಿಯಾ ಯಾಕೆ ಯುಎನ್ಎಸ್ಸಿಯ ಮೆಂಬರ್ ಆಗಬೇಕು ಅಂತಂದ್ರೆ, ಇವತ್ತು ಪ್ರಪಂಚದ ಪಾಪ್ಯುಲೇಷನ್ ಅನ್ನ ತಗೊಂಡ್ರೆ 1/5 ಪಾಪ್ಯುಲೇಷನ್, 17% ಪಾಪ್ಯುಲೇಷನ್ ಅನ್ನ ನಾವೇ ಹೊಂದಿದ್ದೀವಿ. ಜೊತೆಗೆ ನಾವು ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ಆಗಿದ್ದೀವಿ. ಅಂದ್ರೆ ನಾವು ಯುಎನ್ಎಸ್ಸಿಯಲ್ಲಿ ಮೆಂಬರ್ ಆಗ್ಲಿಕ್ಕೆ ಸಾಕಷ್ಟು ಲೆಜಿಟಮೆಸಿಯನ್ನ ಹೊಂದಿದ್ದೀವಿ ಅಂತ ಗೊತ್ತಾಯ್ತು. ಅದೇ ರೀತಿಯಾಗಿ ಎಕಾನಮಿ ವಿಷಯಕ್ಕೆ ಬಂದಿದೆ, ಆದ್ರೆ ಇವತ್ತು ನಮ್ಮ ಎಕನಾಮಿಕ್ ಸ್ಟೇಟಸ್ ಅನ್ನೋದು ಸಾಕಷ್ಟು ಇಂಪ್ರೂವ್ ಆಗ್ತಾ ಇದೆ. ನಾವು 1 of the major ಎಮರ್ಜಿಂಗ್ ಎಕಾನಮಿ ಆಗಿದ್ದೀವಿ. ಅದೇ ರೀತಿಯಾಗಿ ಗ್ಲೋಬಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನು ಕೂಡ ನಾವು ಸಾಕಷ್ಟು ಜವಾಬ್ದಾರಿಯುತವಾಗಿ ನಿಭಾಯಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಪೀಸ್ ಕೀಪಿಂಗ್ ಫೋರ್ಸಸ್ ಅನ್ನೇ ತಗೊಂಡಿದ್ದೆ, ಆದ್ರೆ 1 of the largest ಪೀಸ್ ಕೀಪಿಂಗ್ ಫೋರ್ಸಸ್ಸು ಇಂಡಿಯಾದಿಂದನೇ ಹೋಗ್ತಾ ಇದ್ದಾವೆ. ಅದೇ ರೀತಿಯಾಗಿ ನ್ಯೂಕ್ಲಿಯರ್ ಪವರ್ಗೆ ಬಂದಿದ್ದೆ, ಆದ್ರೆ P5 ಕಂಟ್ರೀಸ್ಗಿಂತನೂ ಹೆಚ್ಚು ರೆಸ್ಪಾನ್ಸಿಬಲ್ ಆಗಿ ನಾವು ನ್ಯೂಕ್ಲಿಯರ್ ಪವರ್ ಅನ್ನ ಬಳಸ್ಕೊಳ್ತಿದ್ದೀವಿ. ಅಂದ್ರೆ ನಮ್ಮಲ್ಲಿರುವಂತಹ ನೋ ಫಸ್ಟ್ ಯೂಸ್ ಪಾಲಿಸಿ ಆಗಿರ್ಬೋದು, ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ನಾವು ಡಿಕ್ಲೇರ್ ಮಾಡಿರುವಂತಹ ನ್ಯೂಕ್ಲಿಯರ್ ಡಾಕ್ಟ್ರೈನ್ ಆಗಿರ್ಬೋದು, ಇವೆಲ್ಲವನ್ನ ನೋಡಿಕೊಂಡ್ರೆ ನಾವು ಒಂದು ರೆಸ್ಪಾನ್ಸಿಬಲ್ ನ್ಯೂಕ್ಲಿಯರ್ ಪವರ್ ಅನ್ನೋದನ್ನ ತೋರಿಸ್ಕೊಟ್ಟಿದೀವಿ ಅಂತ ನಿಮಗೆ ಅರ್ಥ ಆಯ್ತು. ಇಷ್ಟೆಲ್ಲ ಕ್ವಾಲಿಫಿಕೇಶನ್ ನಮಗೆ ಇದೆ, ಆ ಕಾರಣದಿಂದಾಗಿಯೇ ಯುಎನ್ಎಸ್ಸಿಗೆ ನಾವು ಎಂಟ್ರಿ ಆಗಬೇಕು ಅಂತ ಸಾಕಷ್ಟು ಎಫರ್ಟ್ಸ್ ಅನ್ನ ಹಾಕ್ತಾ ಇದ್ದೀವಿ. ಯಾವ ಯಾವ ಎಫರ್ಟ್ಸ್ ಅನ್ನ ಇಲ್ಲಿಯವರೆಗೂ ತಗೊಂಡಿದ್ದೀವಿ ಅಂತ ನೋಡೋದಾದ್ರೆ, ಮೊದಲಿಗೆ ನಾವು ಒಂದಷ್ಟು ಗ್ರೂಪಿಂಗ್ಸ್ ಅನ್ನ ಮಾಡ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, G4 ಅನ್ನುವಂಥ ಗುಂಪು, G4 ಅಲ್ಲಿರುವಂಥ ಕಂಟ್ರೀಸ್ ಯಾವ್ಯಾವು ಅಂತಂದ್ರೆ, ಬಿ ಅಂದ್ರೆ ಬ್ರೆಜಿಲ್, ಐ ಅಂದ್ರೆ ಇಂಡಿಯಾ, ಜಿ ಅಂದ್ರೆ ಜರ್ಮನಿ, ಜೆ ಅಂದ್ರೆ ಜಪಾನ್. ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಈ G4 ಕಂಟ್ರೀಸ್ ಅನ್ನ ಈ ಕೋಡ್ ವರ್ಡ್ ಅಲ್ಲಿ ಕೊಟ್ಟಿರೋದು, ಬಿಗ್ ಜೆ ಅನ್ನುವಂಥ ಗುಂಪು. ಈ G4 ಅಥವಾ ಗ್ರೂಪ್ ಆಫ್ 4 ಕಂಟ್ರೀಸ್ ಅನ್ನುವಂಥ ಗುಂಪು ಏನಿದೆ, ಇದು ಯುಎನ್ಎಸ್ಸಿಗೆ ಎಂಟ್ರಿ ಆಗಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಬೈಲ್ಯಾಟ್ರಲ್ಲಿ ಕೂಡ ನಾವು ಸಾಕಷ್ಟು ಎಫರ್ಟ್ಸ್ ಅನ್ನ ಹಾಕ್ತಿದ್ದೀವಿ. P5 ಕಂಟ್ರೀಸ್ ಏನಿದಾವೆ, ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಯುಕೆ, ಫ್ರಾನ್ಸ್, ಇವುಗಳ ಜೊತೆಯಲ್ಲಿ ಬೈಲ್ಯಾಟ್ರಲ್ಲಿ ನಾವು ಅಶ್ಯೂರೆನ್ಸ್ ಅನ್ನ ತಗೊಳ್ತಿದ್ದೀವಿ, ಇವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ. ಅಂದ್ರೆ ಇಂಡಿಯಾ ಯುಎನ್ಎಸ್ಸಿಗೆ ಎಂಟ್ರಿ ಆಗ್ಲಿಕ್ಕೆ ಈ ದೇಶಗಳು ಇಂಡಿವಿಜುವಲಿ ಸಪೋರ್ಟ್ ಮಾಡ್ತೀವಿ ಅಂತ ನಮಗೆ ಅಶ್ಯೂರೆನ್ಸ್ ಅನ್ನ ಕೊಟ್ಟಿದ್ದಾವೆ. ಅದೇ ರೀತಿಯಾಗಿ ಇತರ ದೇಶಗಳ ಸಪೋರ್ಟ್ ಅನ್ನು ಕೂಡ ನಾವು ಹಾರ್ನೆಸ್ ಮಾಡ್ಕೊಳ್ತಿದ್ದೀವಿ. ಫಾರ್ ಎಕ್ಸಾಂಪಲ್, ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಇಂದ ಹಿಡಿದು, ಅಂದ್ರೆ ಚಿಕ್ಕ ಚಿಕ್ಕ ಐಲ್ಯಾಂಡ್ ನೇಷನ್ಸ್ ಇಂದ ಹಿಡಿದು ದೊಡ್ಡ ದೇಶಗಳವರೆಗೂ ಪ್ರತಿಯೊಬ್ಬರ ಹತ್ತಿರವೂ ಕೂಡ ನಾವು ಸಪೋರ್ಟ್ ಅನ್ನ ಹಾರ್ನೆಸ್ ಮಾಡ್ಕೊಳ್ತಿದ್ದೀವಿ ಯುಎನ್ಎಸ್ಸಿಗೆ ಎಂಟ್ರಿ ಆಗ್ಲಿಕ್ಕೆ. ಯಾಕೆ ಅಂತಂದ್ರೆ ಯುಎನ್ಎಸ್ಸಿ ರಿಫಾರ್ಮ್ಸ್ ಅನ್ನ ಮಾಡಬೇಕು ಅಂತಂದ್ರೆ ಮೊದಲಿಗೆ ಯುಎನ್ಎಸ್ಸಿ ಒಪ್ಕೊಳ್ಬೇಕು, ಜೊತೆಗೆ ಯುಎನ್ ಜನರಲ್ ಅಸೆಂಬ್ಲಿ ಕೂಡ ಒಪ್ಕೊಳ್ಬೇಕು. ಆದ್ದರಿಂದ ಯುಎನ್ ಜನರಲ್ ಅಸೆಂಬ್ಲಿಯಲ್ಲಿರುವಂತಹ ಎಲ್ಲ ದೇಶಗಳ ಸಪೋರ್ಟ್ ಅನ್ನ ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಹಾಕ್ತಿದೀವಿ. ಅಟ್ ದ ಸೇಮ್ ಟೈಮ್ ಯುಎನ್ಎಸ್ಸಿಯಲ್ಲಿರುವಂತಹ P5 ಕಂಟ್ರಿಗಳ ಸಪೋರ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಕೂಡ ಎಫರ್ಟ್ಸ್ ಅನ್ನ ಹಾಕ್ತಾ ಇದೀವಿ. ಇತ್ತೀಚೆಗೆ ಅಂದ್ರೆ 2015 UNGA ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡುತ್ತೆ. ಏನು ಅಂತಂದ್ರೆ ಯುಎನ್ಎಸ್ಸಿಯನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನುವಂತ ರೆಸಲ್ಯೂಷನ್ ಅನ್ನ ಪಾಸ್ ಮಾಡುತ್ತೆ. ಯುಎನ್ಎಸ್ಸಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತಂದ್ರೆ ಇಮಿಡಿಯೇಟ್ಲಿ ಇಂಡಿಯಾ ಒಂದು ರೆಸ್ಪಾನ್ಸಿಬಲ್ ಪವರ್ ಆಗಿ ಅಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿ ನಿಲ್ಲುತ್ತೆ. ಆದ್ದರಿಂದ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನುವಂತ ರೆಸಲ್ಯೂಷನ್ನೇ ನಮ್ಮ ಎಫರ್ಟ್ಗೆ ಸಿಕ್ಕಿರುವಂತ ಮೊದಲನೇ ಫಲ ಅಂತ ಹೇಳ್ಬೋದು. ಆದರೆ ಈಗ ಸದ್ಯಕ್ಕೆ ಸುದ್ದಿ ಏನಿದೆ ಅಂತಂದ್ರೆ, ನಾವು 2015 UNSCA
ಸಂಖ್ಯೆಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಯು ಎನ್ ಜಿ ಎನಲ್ಲಿ ರೆಸಲ್ಯೂಷನ್ ಅನ್ನು ತಂದಿದ್ರು ಕೂಡ ಈಗ 2019 ಯಾವುದೇ ಬೆಳವಣಿಗೆ ಅನ್ನೋದು ಆಗಿಲ್ಲ. ಇದರ ಅರ್ಥ ಏನು? ಈ ವಿಷಯವಾಗಿ ನಾವು ಆಗ್ತಾ ಇರುವಂತಹ ಎಫರ್ಟ್ಸ್ ಸಾಕಷ್ಟು ಸಫಿಷಿಯಂಟ್ ಇಲ್ಲ, ನಮ್ಮ ಸ್ಪೀಡ್ ಅನ್ನ ನಾವು ಕಡಿಮೆ ಮಾಡ್ಕೊಂಡಿದೀವಿ ಅಂತ ಆಯ್ತು. ಅದೇ ವಿಷಯವಾಗಿ ನಮ್ಮ ಡಿಪ್ಲೊಮೆಂಟ್ಸ್ ಈಗ ಸದ್ಯಕ್ಕೆ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳಿರೋದು. ಇವರ ಪ್ರಕಾರವಾಗಿ ನಾವು ನಮ್ಮ ಕ್ಯಾಂಪೇನ್ ಅನ್ನ ಇನ್ನೊಂದಷ್ಟು ಅಗ್ರೆಸಿವ್ ಆಗಿ ಮಾಡಬೇಕಾಗಿದೆ. ಇದರ ಮುಖಾಂತರವಾಗಿ ಯು ಎನ್ ಎಸ್ ಗೆ ನಾವು ಎಂಟ್ರಿ ಕೊಡ್ಲಿಕ್ಕೆ ಸುಲಭ ಆಗುತ್ತೆ ಅಂತ ಇಲ್ಲಿ ನಮ್ಮ ಡಿಪ್ಲೊಮ್ಯಾಟ್ಸ್ ಹೇಳಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ಒಟ್ಟಾರೆಯಾಗಿ ಯು ಎನ್ ಎಸ್ ಸಿ ಅನ್ನುವಂತ ಟಾಪಿಕ್ ಏನಿದೆ, ಇದು ಡೈರೆಕ್ಟ್ಲಿ ಮೈನ್ಸ್ ಕ್ವೆಶನ್ ಆಗುವಂತ ಸಾಧ್ಯತೆ ಇದೆ. ನಂತರ ನಾವು ಸೋಷಿಯಲ್ ಜಸ್ಟಿಸ್ಗೆ ಶಿಫ್ಟ್ ಆಗೋದಾದ್ರೆ ಹೆಲ್ತ್ ಅನ್ನುವಂತ ಟಾಪಿಕ್ ಅಡಿಯಲ್ಲಿ ಇಲ್ಲಿರುವಂತಹ ಕೆಲವೊಂದು ಇನ್ಫಾರ್ಮೇಶನ್ ನೀವು ಬರ್ಕೊಳ್ಬಹುದು. ಬ್ರೆಸ್ಟ್ ಫೀಡಿಂಗ್ ವಿಷಯವಾಗಿ 11th August ನಮಗೆ ಒಂದು ಸುದ್ದಿ ಬಂದಿತ್ತು. ಅದೇನು ಅಂತಂದ್ರೆ, ಹೆಲ್ತ್ ಮಿನಿಸ್ಟ್ರಿ ರಿಲೀಸ್ ಮಾಡಿರುವಂತ ಡೇಟಾದ ಪ್ರಕಾರವಾಗಿ ಯುಪಿ, ರಾಜಸ್ಥಾನ್ ಮತ್ತು ಬಿಹಾರ್ ರಾಜ್ಯಗಳು ಸಾಕಷ್ಟು ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದಾವೆ ಅಂತ. ಅದೇ ಇಶ್ಯೂ ಅನ್ನ, ಅದೇ ಡೇಟಾವನ್ನ ಈಗ ಸದ್ಯಕ್ಕೆ ಈ ಚಿತ್ರದ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಬೇರೇನು ಚೇಂಜಸ್ ಇಲ್ಲ. ನೀವು ಈಗಾಗಲೇ ಅದನ್ನ ಬರ್ಕೊಂಡಿದ್ರೆ ಇದನ್ನ ರಿವಿಷನ್ ರೂಪದಲ್ಲಿ ನೋಡಬಹುದು. ಬ್ರೆಸ್ಟ್ ಫೀಡಿಂಗ್ ಅನ್ನೋದು ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಯಾಕೆ ಅಂತಂದ್ರೆ, ನಮ್ಮ ಸರ್ಕಾರ IMR ಅನ್ನ ಕಡಿಮೆ ಮಾಡಬೇಕು ಅಂತ ಒಂದಷ್ಟು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಅಟ್ ದ ಸೇಮ್ ಟೈಮ್ ನಿಯೋನಟಲ್ ಮಾರ್ಟಾಲಿಟಿ ರೇಟ್ ಅಂತಂದ್ರೆ ನವಜಾತ ಶಿಶುಗಳ ಸಾವಿನ ಸಂಖ್ಯೆ ಏನಿದೆ ಇದನ್ನ ಕೂಡ ಕಡಿಮೆ ಮಾಡ್ಕೊಳ್ಬೇಕು ಅಂತ ಒಂದಷ್ಟು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಈ ಎರಡನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಅನ್ನ ಎನ್ಶೋರ್ ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರ ಈಗಾಗಲೇ ಸಾಕಷ್ಟು ಸ್ಕೀಮ್ಗಳನ್ನ ತಗೊಂಡು ಬಂದಿದೆ. ಫಾರ್ ಎಕ್ಸಾಂಪಲ್ ಮಾ ಅನ್ನುವಂತ ಸ್ಕೀಮು. ಇದೇ ಹಿನ್ನೆಲೆಯಲ್ಲಿ ಇಲ್ಲಿ ಕೊಟ್ಟಿರುವಂತಹ ಡೇಟಾ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸದ್ಯಕ್ಕೆ ಈ ಚಿತ್ರವನ್ನೇ ನೀವು ನೋಡಿದ್ದೆ ಆದ್ರೆ ಈ ಚಿತ್ರದಲ್ಲಿ ಎಷ್ಟರ ಮಟ್ಟಿಗೆ ಬ್ರೆಸ್ಟ್ ಫೀಡಿಂಗ್ ಅನ್ನ ಎನ್ಶೋರ್ ಮಾಡ್ತಿದ್ದಾವೆ ನಮ್ಮ ಸ್ಟೇಟ್ ಗವರ್ನಮೆಂಟ್ಗಳು ಅನ್ನೋದನ್ನ ತೋರಿಸಿದ್ದಾರೆ. ಯುಪಿಯಲ್ಲಿ 25% ಮಕ್ಕಳಿಗೆ ಮಾತ್ರನೇ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಸಿಗ್ತಾ ಇದೆ ಹುಟ್ಟಿದ ಮೊದಲ ಗಂಟೆಯಲ್ಲಿ. ಅದೇ ರೀತಿಯಾಗಿ ರಾಜಸ್ಥಾನಲ್ಲಿ ಕೇವಲ 28% ಇದೆ, ಎಂಪಿಯಲ್ಲಿ ಕೇವಲ 34% ಇದೆ, ಆದರೆ ಮಿಜೋರಾಂಗೆ ಬಂದಿದ್ದೆ ಆದ್ರೆ ಇದು 73% ಇದೆ. ಅಂದ್ರೆ ಇಡೀ ನಮ್ಮ ದೇಶದಲ್ಲಿ ಮಿಜೋರಾಂ ಈಗ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಆಯಿತು. ಈಗ ಸದ್ಯಕ್ಕೆ ಈ ಚಿತ್ರವನ್ನು ನೀವು ಬರ್ಕೊಂಡು ಪ್ರಾದೇಶಿಕ ಅಸಮತೋಲನವನ್ನು ತೋರಿಸಬಹುದು ಬ್ರೆಸ್ಟ್ ಫೀಡಿಂಗ್ ಪ್ರಾಕ್ಟೀಸಸ್ ವಿಷಯವಾಗಿ. ಇಷ್ಟು ನಮಗೆ ಈ ಆರ್ಟಿಕಲ್ನ ಉಪಯೋಗ. ನಂತರ ನಾವು IRಗೆ ಶಿಫ್ಟ್ ಆಗೋದಾದ್ರೆ ಪೇಜ್ ನಂಬರ್ 12 ಅಲ್ಲಿರುವಂತಹ ಈ ಆರ್ಟಿಕಲ್ ಅಲ್ಲಿ ಹಾಂಗ್ಕಾಂಗ್ ಬಗ್ಗೆ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ. ಹಾಂಗ್ಕಾಂಗ್ ಅಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಅಂತ ಈಗ ಸದ್ಯಕ್ಕೆ ಮೇನ್ಲ್ಯಾಂಡ್ ಚೈನಾದ ಗವರ್ನಮೆಂಟ್ ಟ್ರೂಪ್ಸ್ ಅನ್ನ ತಗೊಂಡು ಹೋಗಿದೆ. ಇದೇ ಹಿನ್ನೆಲೆಯಲ್ಲಿ ಅಮೆರಿಕ ಚೈನಾಗೆ ಒಂದು ಮೆಸೇಜ್ ಅನ್ನ ಕಳಿಸಿದೆ. ಅದೇನು ಅಂತಂದ್ರೆ, ಟಿಯನಾನ್ಮೆನ್ ಸರ್ಕಲ್ ಅಲ್ಲಿ ನಡೆದಂತ ಒಂದು ಆಕ್ಷನ್ ಏನಿದೆ ಆ ರೀತಿಯ ಆಕ್ಷನ್ ಅನ್ನ ನೀವು ಹಾಂಗ್ಕಾಂಗ್ ಅಲ್ಲಿ ತಗೊಳ್ಬಾರ್ದು ಅಂತ. ಈಗ ಸದ್ಯಕ್ಕೆ ನಿಮ್ಗೆ ಈ ಟಿಯನಾನ್ಮೆನ್ ಸರ್ಕಲ್ ಅಲ್ಲಿ ಆದಂತ ವೈಲೆನ್ಸ್ ಏನಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಯುಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ಈ ಟಿಯನಾನ್ಮೆನ್ ಸರ್ಕಲ್ ಅನ್ನುವಂತ ಪದವನ್ನ ಕೊಟ್ಟು ಯಾಕೆ ಇದು ಸುದ್ದಿಯಲ್ಲಿತ್ತು ಅಥವಾ ಯಾವ ದೇಶದ ವಿಷಯವಾಗಿ ಇದು ಸುದ್ದಿಯಲ್ಲಿತ್ತು ಅಂತ ಕೇಳುತ್ತೆ. ಆದ್ದರಿಂದ ನಿಮ್ಗೆ ಸ್ವಲ್ಪ ಬೇಸಿಕ್ಸ್ ಗೊತ್ತಿದ್ರು ಸಾಕಾಗತ್ತೆ ಈ ಒಂದು ವಿಷಯವಾಗಿ. ಟಿಯನಾನ್ಮೆನ್ ಸರ್ಕಲ್ ಅನ್ನೋದು ಚೈನಾ ದೇಶದಲ್ಲಿರುವಂತ ಒಂದು ಪ್ರದೇಶ. ಚೈನಾ ದೇಶದಲ್ಲಿ 1989 ಅಲ್ಲಿರುವಂತ ಯಂಗ್ಸ್ಟರ್ಸ್ ಸ್ಪೆಷಲಿ ಸ್ಟೂಡೆಂಟ್ಸ್ ಬಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ, ಡೆಮೋಕ್ರೆಟಿಕ್ ರೈಟ್ಸ್ ಬೇಕು ತಮಗೆ ಅಂತ. ಅಂದ್ರೆ ಪ್ರಜಾಪ್ರಭುತ್ವದ ಆಧಾರದ ಮೇಲಿರುವಂತ ಹಕ್ಕುಗಳನ್ನ ತಮಗೂ ಕೊಡಿ ಅಂತ ಅಲ್ಲಿರುವಂತ ಜನತೆ ಕೇಳ್ತಾರೆ. ಪ್ರೊಟೆಸ್ಟ್ಗಳು ಜಾಸ್ತಿ ಆಗ್ತಾನೆ ಹೋದವು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆ ಸಂದರ್ಭದಲ್ಲಿ ಇದ್ದಂತ ಗವರ್ನಮೆಂಟ್ ಇವರ ಎಗೇನೆಸ್ಟ್ ಆಗಿ ಟ್ರೂಪ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡುವಷ್ಟರ ಮಟ್ಟಿಗೆ ಪ್ರೊಟೆಸ್ಟ್ಗಳು ಸ್ಟ್ರಾಂಗ್ ಆಗ್ತಾ ಹೋದ್ವು. ಇದರ ಜೊತೆಗೆ ಅಲ್ಲಿರುವಂತ ಆ ಸಂದರ್ಭದ ಗವರ್ನಮೆಂಟ್ ಹೇಳುತ್ತೆ, ಈ ಪ್ರೊಟೆಸ್ಟ್ಗೆ ವೆಸ್ಟರ್ನ್ ಕಂಟ್ರೀಸು ಸಾಕಷ್ಟು ಫ್ಯೂಯಲ್ ಅನ್ನ ಕೊಟ್ಟಿದ್ದಾವೆ ಅಂತ. ಅಂದ್ರೆ ವೆಸ್ಟರ್ನ್ ಡೆಮೋಕ್ರೆಟಿಕ್ ನೇಷನ್ಸ್ ಅಂತ ಏನಿದಾವೆ ಅವುಗಳು ಈ ಪ್ರೊಟೆಸ್ಟ್ಗಳಿಗೆ ಕಾರಣ ಅಂತ ಚೈನಾದ ಗವರ್ನಮೆಂಟ್ ಅಂದುಕೊಂಡು ತನ್ನದೇ ಜನತೆಯ ವಿರುದ್ಧವಾಗಿ ಟ್ರೂಪ್ಸ್ ಅನ್ನ ಬಳಸುತ್ತೆ, ಸಾಕಷ್ಟು ವೈಲೆನ್ಸ್ ಅನ್ನ ಮಾಡುತ್ತೆ. ಇದರಿಂದಾಗಿ ಚೈನೀಸ್ ಪೀಪಲ್ಲೇ ಸಾಕಷ್ಟು ಸಾವು ನೋವುಗಳನ್ನ ಅನುಭವಿಸ್ತಾರೆ. ಆದರೆ ಈ ಟಿಯನಾನ್ಮೆನ್ ಸರ್ಕಲ್ ಅಲ್ಲಿ ಆದಂತ ಈ ಒಂದು ಇನ್ಸಿಡೆಂಟ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ, 1989 ನಂತರ ಪ್ರಪಂಚದಾದ್ಯಂತ ಒಂದು ವೇವ್ ಆಫ್ ಡೆಮೋಕ್ರಸಿ ಅನ್ನೋದು ಬರುತ್ತೆ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ತಮಗೂ ಪ್ರಜಾಪ್ರಭುತ್ವ ಬೇಕು ಅಂತ ಸಾಕಷ್ಟು ಪ್ರೊಟೆಸ್ಟ್ಗಳು ಶುರುವಾಗ್ತವೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಡೆದಂತ ಅರಬ್ ಸ್ಪ್ರಿಂಗ್ ಅಂತ ಏನಿದೆ ವೆಸ್ಟ್ ಏಷ್ಯಾದಲ್ಲಿ ನಡೆದಂತದ್ದು, ಇದಕ್ಕೆ ಕೂಡ ಟಿಯನಾನ್ಮೆನ್ ಸ್ಕ್ವೇರ್ ಅಲ್ಲಿ ನಡೆದಂತ ವೈಲೆನ್ಸ್ಗೆ ಒಂದು ಲಿಂಕ್ ಇದೆ ಅಂತ ಕೂಡ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅಂದ್ರೆ 2-3 ಡಿಕೇಡ್ಗಳವರೆಗೆ ಇದರ ಪವರ್ ಅನ್ನ ಉಳಿಸಿಕೊಳ್ಳುವಷ್ಟರ ಮಟ್ಟಿಗೆ ಈ ಒಂದು ಇನ್ಸಿಡೆಂಟ್ ಅನ್ನೋದು ಸ್ಟ್ರಾಂಗ್ ಆಗಿ ಇತ್ತು. ಆದ್ದರಿಂದ ಟಿಯನಾನ್ಮೆನ್ ಸ್ಕ್ವೇರ್ ಅಲ್ಲಿ ಆದಂತ ವೈಲೆನ್ಸ್ ಆಗಿರ್ಬೋದು ಅಥವಾ ಟಿಯನಾನ್ಮೆನ್ ಇನ್ಸಿಡೆಂಟ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಷ್ಟು ಈ ಒಂದು ಆರ್ಟಿಕಲ್ನ ಉಪಯೋಗ. ನಂತರ ನಾವು ಎಕಾನಮಿಗೆ ಶಿಫ್ಟ್ ಆಗೋದಾದ್ರೆ ಪೇಜ್ ನಂಬರ್ 13 ಅಲ್ಲಿರುವಂತಹ ಈ ಆರ್ಟಿಕಲ್ ಅಲ್ಲಿ ಗವರ್ನಮೆಂಟ್ ಹೇಳ್ತಿದೆ, ಕಾರ್ಪೊರೇಟ್ ಟ್ಯಾಕ್ಸ್ ವಿಷಯವಾಗಿ ನಾವು ಗ್ರಾಜ್ಯುಯಲಿ ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ ಅಂತ. ಕಾರ್ಪೊರೇಟ್ ಟ್ಯಾಕ್ಸ್ ನಮಗೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ಟ್ಯಾಕ್ಸೇಷನ್ ಅನ್ನುವಂಥ ಟಾಪಿಕ್ ಅಡಿಯಲ್ಲಿ.
ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನೋದು ಇವತ್ತು ಪ್ರಪಂಚದಾದ್ಯಂತ ನೋಡ್ಕೊಂಡಿದೆ, ಆದರೆ ಇಂಡಿಯಾದಲ್ಲಿ ಸಾಕಷ್ಟು ಜಾಸ್ತಿ ಇದೆ ಅಂತ ನಮ್ಮ ಕಾರ್ಪೊರೇಟ್ಗಳು ವಾದ ಮಾಡ್ತಿರ್ತವೆ. ಇದರಿಂದಾಗಿಯೇ ಇಂಡಿಯಾದಲ್ಲಿರುವಂತಹ ಕಾರ್ಪೊರೇಟ್ಸ್ ಬೇರೆ ದೇಶಗಳಿಗೆ ಮೂವ್ ಆಗ್ತಾ ಇದಾವೆ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ಗವರ್ನಮೆಂಟ್ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅಂತ ಸಾಕಷ್ಟು ಎಫರ್ಟ್ಸ್ ಅನ್ನ ತಗೊಳ್ತಿದೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ನಮ್ಮ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 25% ಇಳಿಸಿತ್ತು. ಯಾವ ಯಾವ ಕಂಪನಿಗಳಿಗೆ ಅಂತಂದ್ರೆ, ಯಾವ ಯಾವ ಕಂಪನಿಗಳು ಒಂದು ವರ್ಷಕ್ಕೆ 250 ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಅನ್ನ ಹೊಂದಿದವೆ ಅವುಗಳು ಕೇವಲ 25% ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ ಸಾಕು ಅಂತ ಹೇಳಿತ್ತು. ಇದೇ ಟ್ರೆಂಡ್ ಅನ್ನೇ ಮುಂದುವರಿಸಿಕೊಂಡು ಈ ವರ್ಷದ ಬಜೆಟ್ ಅಲ್ಲಿ ಯಾವ ಯಾವ ಕಂಪನಿಗಳು 400 ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಅನ್ನ ಹೊಂದಿದವೋ ಅವುಗಳು ಕೂಡ 25% ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ರೆ ಸಾಕು ಅಂತ ಗವರ್ನಮೆಂಟ್ ಹೇಳಿದೆ. ಇದರಿಂದ ಎಫೆಕ್ಟಿವ್ಲಿ ಏನಾಯ್ತು ಅಂತಂದ್ರೆ, ಇಂಡಿಯನ್ ಎಕಾನಮಿಯಲ್ಲಿ ಇರುವಂತಹ 99.3% ಕಾರ್ಪೊರೇಟ್ಗಳು ಈಗ ಸದ್ಯಕ್ಕೆ 25% ಟ್ಯಾಕ್ಸ್ ಅನ್ನ ಮಾತ್ರನೇ ಪೇ ಮಾಡಬಹುದು ಅಂತ. ಅಂದ್ರೆ ಉಳಿದಿರುವಂತಹ 0.7% ಕಂಪನಿಗಳು ಮಾತ್ರನೇ ಹೆಚ್ಚು ಟ್ಯಾಕ್ಸ್ ಅನ್ನ ಪೇ ಮಾಡ್ತಿದ್ದಾವೆ. ಇದನ್ನು ಕೂಡ ನಾವು ಗ್ರಾಜ್ಯುಲಿ ಕಡಿಮೆ ಮಾಡ್ಕೊಂಡು ಬರ್ತೀವಿ ಅಂತ ಇಲ್ಲಿ ಗವರ್ನಮೆಂಟ್ ಹೇಳಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗುವಂತಹ ಇನ್ಫಾರ್ಮೇಶನ್. ನಂತರ ಪೇಜ್ ನಂಬರ್ 9 ಅಲ್ಲಿರುವಂತಹ ಈ ಆರ್ಟಿಕಲ್ ಅಲ್ಲಿ ಒಂದು ಪದ ನಮಗೆ ಸಿಗುತ್ತೆ, ಅದೇನು ಅಂತಂದ್ರೆ ನವೆರೋ ರಿಸೆಷನ್ ಅಂತ. ಈ ಪದವನ್ನ ನೀವು ಬರ್ಕೊಳ್ಳಿ. ಈ ಪದವನ್ನ ಡೈರೆಕ್ಟ್ಲಿ ಯುಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ಕೊಟ್ಟು ಇದು ಯಾವುದರ ರಿಲೇಟೆಡ್ ಅಂತ ಕೇಳುವಂತ ಸಾಧ್ಯತೆ ಇದೆ. ಈ ನವೆರೋ ರಿಸೆಷನ್ ಅನ್ನುವಂತ ಪದವನ್ನ ಯುಎಸ್ಎ ಮೀಡಿಯಾ ಸೃಷ್ಟಿ ಮಾಡಿದೆ. ಯಾಕೆ ಅಂತಂದ್ರೆ, ಯುಎಸ್ಎ ಗವರ್ನಮೆಂಟ್ಗೆ ಕೊಟ್ಟಿರುವಂತ ಮಿಸ್ ಗೈಡೆಡ್ ಸಜೆಷನ್ಸ್ ಏನಿದಾವೆ ಟ್ರೇಡ್ ವಿಷಯವಾಗಿ, ಅಂದ್ರೆ ವಾಣಿಜ್ಯ ವ್ಯಾಪಾರದ ವಿಷಯವಾಗಿ ಅಥವಾ ಕರೆನ್ಸಿ ವಿಷಯವಾಗಿ, ನಮ್ಮ ಎಕ್ಸ್ಪರ್ಟ್ಗಳು ಕೊಟ್ಟಿರುವಂತ ರಾಂಗ್ ಸಜೆಷನ್ ಇಂದಾಗಿ, ಗವರ್ನಮೆಂಟ್ ತಗೊಂಡಿರುವಂತ ರಾಂಗ್ ಡಿಸಿಷನ್ಸ್ ಇಂದಾಗಿ ಯುಎಸ್ಎ ಎಕಾನಮಿಗೆ ಸಾಕಷ್ಟು ಲಾಸಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಟ್ರೇಡ್ ವಾರೇ ಆಗಿರಬಹುದು. ಟ್ರೇಡ್ ವಾರ್ ಅನ್ನೋದು ಚೈನಾದ ವಿರುದ್ಧವಾಗಿ ಯುಎಸ್ಎ ವೇಜ್ ಮಾಡಿದ್ರೂ ಕೂಡ ಯುಎಸ್ಎ ಎಕಾನಮಿಗೆ ಸಾಕಷ್ಟು ಹಾನಿ ಆಗಿದೆ. ಇದರಿಂದಾಗಿ ಯುಎಸ್ಎ ಅಲ್ಲಿ ರಿಸೆಷನ್ ಆಗಬಹುದು. ಈ ರೀತಿಯಾಗಿ ನಮ್ಮ ಎಕ್ಸ್ಪರ್ಟ್ಗಳೇ ಕೊಟ್ಟಿರುವಂತಹ ಸಜೆಷನ್ಸ್ ಇಂದಾಗಿ ನಮ್ಮ ಎಕಾನಮಿಗೆ ಆಗುವಂತಹ ಹಾನಿಯ ವಿಷಯ ಏನಿದೆ ಅದನ್ನು ನಾವು ನವೆರೋ ರಿಸೆಷನ್ ಅಂತ ಕರಿತೀವಿ. ಈ ಪದವನ್ನು ನೀವು ಬರ್ಕೊಂಡ್ರೆ ಸಾಕು. ನಂತರ ನಾವು ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದಾದ್ರೆ ಪೇಜ್ ನಂಬರ್ 10 ಅಲ್ಲಿರುವಂತಹ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದೀವಿ, ನಮ್ಮಲ್ಲಿರುವಂತಹ ಎಲ್ಲ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ಗೆ ಈಗ ಸದ್ಯಕ್ಕೆ ರಿಟೈರ್ಮೆಂಟ್ ಏಜ್ ಅನ್ನ 60 ಇಯರ್ಸ್ಗೆ ಫಿಕ್ಸ್ ಮಾಡಿದೀವಿ ಅಂತ. ಇದಕ್ಕೂ ಮುಂಚೆ ಹೇಗಿತ್ತು ಅಂತಂದ್ರೆ, ನಮ್ಮಲ್ಲಿರುವಂತಹ 2 ಫೋರ್ಸಸ್ಗೆ ಮಾತ್ರನೇ 60 ಇಯರ್ಸ್ ರಿಟೈರ್ಮೆಂಟ್ ಏಜ್ ಇತ್ತು. ಅದ್ಯಾವುದು ಅಂತಂದ್ರೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಅಸ್ಸಾಂ ರೈಫಲ್ಸ್ ಅಂತ, ಇವರಿಬ್ಬರಿಗೆ ಮಾತ್ರನೇ 60 ಇಯರ್ಸ್ ರಿಟೈರ್ಮೆಂಟ್ ಏಜ್ ಇತ್ತು. ಉಳಿದಿರುವಂತಹ 4 ಫೋರ್ಸಸ್ ಅಂದ್ರೆ ಸಿಆರ್ಪಿಎಫ್, ಬಿಎಸ್ಎಫ್, ಐಟಿಪಿಬಿ ಮತ್ತು ಸಶಸ್ತ್ರ ಸೀಮಾ ಬಲ್ ಏನಿದಾವೆ ಇವುಗಳಿಗೆ ರಿಟೈರ್ಮೆಂಟ್ ಏಜ್ ಅನ್ನೋದು 57 ಇತ್ತು. ಈ ರೀತಿಯಾಗಿ ನಮ್ಮಲ್ಲೇ ಇರುವಂತಹ 6 ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಏನಿದಾವೆ ಇವುಗಳಿಗೆ ಡಿಫ್ರೆಂಟ್ ರಿಟೈರ್ಮೆಂಟ್ ಏಜ್ ಯಾಕೆ ಇಟ್ಟಿದ್ದೀರಾ, ಎಲ್ಲರಿಗೂ ಒಂದು ಕಾಮನ್ ರಿಟೈರ್ಮೆಂಟ್ ಏಜ್ ಅನ್ನ ತಗೊಂಡು ಬನ್ನಿ ಅಂತ ಡೆಲ್ಲಿ ಹೈಕೋರ್ಟ್ ಕೇಳಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ನಮ್ಮ ಹೋಮ್ ಮಿನಿಸ್ಟ್ರಿ 6 ಸೆಂಟ್ರಲ್ ಫೋರ್ಸಸ್ಗೆ ಒಂದೇ ರಿಟೈರ್ಮೆಂಟ್ ಏಜ್ ಅನ್ನ ಇಟ್ಟಿದೆ, ಅದು 60 ಇಯರ್ಸ್ ಅಂತ. ಈ ಒಂದು ಪಾಯಿಂಟ್ ನಿಮಗೆ ಸೆಕ್ಯೂರಿಟಿ ಇಶ್ಯೂಸ್ ಅಡಿಯಲ್ಲಿ ಹೆಲ್ಪ್ ಆಗುತ್ತೆ. ಇನ್ನೊಂದು ನೀವು ಕಲಿತ ಹಾಗೆ ಆಯ್ತು, ಅದೇನು ಅಂತಂದ್ರೆ, ಸೆಂಟ್ರಲ್ ಗವರ್ನಮೆಂಟ್ ಕೈ ಕೆಳಗೆ ಇರುವಂತಹ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಏನಿದಾವೆ 6 ಫೋರ್ಸಸ್, ಇವುಗಳ ಹೆಸರುಗಳನ್ನ ಒಮ್ಮೆ ನೀವು ನೋಡಿದ ಹಾಗೆ ಆಯ್ತು. ನಮಗೆ GS ಪೇಪರ್ 3 ಸೆಕ್ಯೂರಿಟಿ ಇಶ್ಯೂಸ್ ಅಡಿಯಲ್ಲಿ ಈ 6 ಫೋರ್ಸಸ್ಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಜೊತೆಗೆ ಒಟ್ಟಾರೆಯಾಗಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅನ್ನುವಂಥ ಟಾಪಿಕ್ ವಿಷಯವಾಗಿ ಮೈನ್ಸ್ಗೆ ಒಂದು ಅನಾಲಿಸಿಸ್ ಅನ್ನ ರೆಡಿ ಮಾಡ್ಕೊಂಡಿರ್ಬೇಕು. ನಂತರ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದಾದ್ರೆ ಪೇಜ್ ನಂಬರ್ 7 ಅಲ್ಲಿರುವಂತಹ ಈ ಆರ್ಟಿಕಲ್ ಅಲ್ಲಿ ಚಂದ್ರಯಾನ್ 2 ಮಿಷನ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ. ಅದೇನು ಅಂತಂದ್ರೆ, ಚಂದ್ರಯಾನ್ 2 ಮಿಷನ್ ಅನ್ನೋದು ಭೂಮಿಯ ಪ್ರಭಾವ ವಲಯ ಏನಿದೆ ಇದನ್ನ ಬಿಟ್ಟು ಈಗ ಸದ್ಯಕ್ಕೆ ಚಂದ್ರನ ಪ್ರಭಾವ ವಲಯಕ್ಕೆ ಎಂಟ್ರಿ ಆಗಿದೆ ಅಂತ. ಇದನ್ನೇ ಇವರು ಲೂನಾರ್ ಆರ್ಬಿಟ್ ಇನ್ಸರ್ಷನ್ ಅಂತ ಕರೀತಿದ್ದಾರೆ. ಚಂದ್ರಯಾನ್ 2 ಮಿಷನ್ ವಿಷಯದಲ್ಲಿ ನಮಗೆ 2 ಮೇಜರ್ ಚಾಲೆಂಜಸ್ ಇದಾವೆ. ಅದರಲ್ಲಿ ಮೊದಲನೇ ಚಾಲೆಂಜ್ ಅಂತಂದ್ರೆ, ಈ ರೀತಿಯಾಗಿ ಭೂಮಿಯ ಪ್ರಭಾವ ವಲಯನ್ನ ಬಿಟ್ಟು ಚಂದ್ರನ ಪ್ರಭಾವ ವಲಯಕ್ಕೆ ಹೋಗುವಂತ ಈ ಫೇಸ್ ಏನಿದೆ ಇದು ನಮಗೆ ಮೇಜರ್ ಚಾಲೆಂಜ್. ಯಾಕೆ ಅಂತಂದ್ರೆ, ಯಾವ ಕ್ಷಣದಲ್ಲಿ ಬೇಕಾದರೂ ಈ ಭೂಮಿಯ ಪ್ರಭಾವ ವಲಯವನ್ನು ಬಿಟ್ಟಿರುವಂತಹ ಈ ಮಿಷನ್ ಚಂದ್ರನ ಪ್ರಭಾವ ವಲಯವನ್ನ ಬಿಟ್ಟು ಬೇರೆ ಕಡೆ ಹೋಗುವಂತ ಸಾಧ್ಯತೆ ಇದೆ. ಆಗ ಕಂಪ್ಲೀಟ್ ಮಿಷನ್ ಅನ್ನೋದು ಫೇಲ್ಯೂರ್ ಆಗಿಬಿಡುತ್ತೆ. ಆದ್ದರಿಂದ ಇದು ಮೊದಲನೇ ಚಾಲೆಂಜ್. ಎರಡನೇ ಚಾಲೆಂಜ್ ಅಂತಂದ್ರೆ, ಚಂದ್ರನ ಸುತ್ತ ಸುತ್ತುತ್ತಾ ಇರುವಂತಹ ನಮ್ಮ ಆರ್ಬಿಟರ್, ಬಿಟ್ಟು ಕೊಟ್ಟಿರುವಂತಹ ಲ್ಯಾಂಡರ್ ಏನಿದೆ ವಿಕ್ರಮ್ ಅನ್ನುವಂತ ಲ್ಯಾಂಡರ್, ಅದು ಚಂದ್ರನ ಮೇಲೆ ಹೋಗಿ ಸಾಫ್ಟ್ ಆಗಿ ಲ್ಯಾಂಡ್ ಆಗೋದು ನಮಗೆ ಎರಡನೇ ಚಾಲೆಂಜ್. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಮೊದಲನೇ ಚಾಲೆಂಜ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅದನ್ನೇ ನಾವು ಈ ಚಿತ್ರದಲ್ಲಿ ನೋಡಬಹುದು. ನಮ್ಮ ಚಂದ್ರಯಾನ್ 2 ಮಿಷನ್ ಅದು ಈಗ ಸದ್ಯಕ್ಕೆ ಈ ಒಂದು ಚಿತ್ರ ಏನಿದೆ ಇದು ಭೂಮಿಯದ್ದು, ಈ ಒಂದು ರಾಕೆಟ್ ಚಿತ್ರ ಏನಿದೆ ಇದು ಚಂದ್ರಯಾನ್ 2 ಮಿಷನ್ ಅಂತ ಅನ್ಕೊಳ್ಳೋಣ. ಇದು ಭೂಮಿಯಿಂದ ಉಡಾವಣೆ ಆದ ನಂತರ ಭೂಮಿಯನ್ನ ಸುತ್ತುತ್ತಾ ಇರುತ್ತೆ, ಜೊತೆಗೆ ತನ್ನ ಆರ್ಬಿಟರಿ ಪಾತ್ ಏನಿದೆ ಅದನ್ನ ಹಿಗ್ಗಿಸ್ಕೊಳ್ತಾ ಇರುತ್ತೆ. ಹಿಗ್ಗಿಸ್ಕೊಳ್ಳಿಕ್ಕೆ ಅದಕ್ಕೆ ಹೆಲ್ಪ್ ಮಾಡೋದೇನು, ಅದರ ಸ್ಪೀಡ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ತನ್ನ ಆರ್ಬಿಟ್ ಅನ್ನ ಹಿಗ್ಗಿಸ್ಕೊಳ್ತಾ ಹೋಗ್ತಾ ಇರುವಂತಹ ನಮ್ಮ ಚಂದ್ರಯಾನ್ 2 ಮಿಷನ್ ಒಂದು ಪಾಯಿಂಟ್ ಅಲ್ಲಿ ಭೂಮಿಯ
ಗುರುತ್ವಾಕರ್ಷಣ ಪ್ರಭಾವ ವಲಯ ಏನಿದೆ ಇದನ್ನ ಬಿಟ್ಟು ಚಂದ್ರನ ಪ್ರಭಾವ ವಲಯಕ್ಕೆ ಎಂಟ್ರಿ ಆಗುತ್ತೆ. ಆ ನಂತರ ಚಂದ್ರನನ್ನ ಸುತ್ತಲಿಕ್ಕೆ ಶುರು ಮಾಡುತ್ತೆ. ಈಗ ಸದ್ಯಕ್ಕೆ ಆಗ್ತಾ ಇರುವಂತ ಸ್ಟೇಜ್ ಇದು. ನಾಳೆ ನಮಗೆ ಇದು ಸಕ್ಸಸ್ಫುಲ್ ಆಯ್ತೋ ಇಲ್ವೋ ಅನ್ನುವಂತ ಸುದ್ದಿ ಬರುತ್ತೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ನಾವು ಎಡಿಟೋರಿಯಲ್ಗೆ ಶಿಫ್ಟ್ ಆಗೋದಾದರೆ ಪೇಜ್ ನಂಬರ್ 8 ಅಲ್ಲಿರುವಂಥ ಈ ಮೊದಲನೇ ಎಡಿಟೋರಿಯಲ್ ಅಲ್ಲಿ ಇಂಡಿಯಾ ಭೂತಾನ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ದಾರೆ. ಯಾಕೆಂತಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಈಗ ಸದ್ಯಕ್ಕೆ 2 ದಿನಗಳ ಮಟ್ಟಿಗೆ ವಿಸಿಟನ್ನು ಮಾಡಿದ್ದಾರೆ ಭೂತಾನ್ ದೇಶಕ್ಕೆ. ಈ ಹಿನ್ನೆಲೆಯಲ್ಲಿ ಭೂತಾನ್ ದೇಶದಲ್ಲಿರುವಂಥ ಮಾಂಗ್ ದೇಚು ಅನ್ನುವಂಥ ಹೈಡ್ರೋ ಪವರ್ ಪ್ಲಾಂಟ್ ಅನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ ಇನಾಗ್ಯುರೇಟ್ ಮಾಡಿದ್ದಾರೆ. ಇಂಡಿಯಾ ಭೂತಾನ್ ನಡುವಿನ ರಿಲೇಷನ್ಶಿಪ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಒಂದೆರಡು ಪಾಯಿಂಟ್ಗಳನ್ನು ಇಲ್ಲಿ ಎಡಿಟರ್ ಮೆನ್ಷನ್ ಮಾಡ್ತಾರೆ. ಮೊದಲನೇ ಪಾಯಿಂಟ್ ಅಂತಂದರೆ ನಾವಿಬ್ಬರು ಟ್ರೆಡಿಷ್ನಲಿ ತುಂಬ ಕ್ಲೋಸ್ ಆಗಿರುವಂಥ ಪಾರ್ಟ್ನರ್ಸು. ಅಷ್ಟೇ ಅಲ್ಲ, ಇವತ್ತು ಓಪನ್ ಬಾರ್ಡರ್ಸನ್ನು ಹೊಂದಿಕೊಂಡು, ಅಂದರೆ ಇಂಡಿಯಾ ಮತ್ತು ಭೂತಾನ್ ನಡುವಿನ ಬಾರ್ಡರ್ ಏನಿದೆ ಇದು ಓಪನ್ ಬಾರ್ಡರ್ ಆಗಿದೆ. ಈ ರೀತಿಯ ಓಪನ್ ಬಾರ್ಡರನ್ನು ಇಟ್ಕೊಂಡು, ಕ್ಲೋಸ್ ಅಲೈನ್ಮೆಂಟನ್ನು ಇಟ್ಕೊಂಡು ಬೆಳವಣಿಗೆ ಹೊಂದುತ್ತಿರುವಂಥ ದೇಶಗಳು ವೆರಿ ರೇರ್ ಇವತ್ತು ಪ್ರಪಂಚದಲ್ಲಿ. ಆ ರೀತಿಯ ದೇಶಗಳು ಇಂಡಿಯಾ ಭೂತಾನ್ ಇವತ್ತು ಆಗಿದ್ದಾವೆ. ಭೂತಾನ್ ತನ್ನ ಫಾರಿನ್ ಪಾಲಿಸಿಯಲ್ಲಿ ಇಂಡಿಯಾನ ಕನ್ಸಲ್ಟ್ ಮಾಡುತ್ತೆ. ಯಾಕೆಂತಂದರೆ ಭೂತಾನಿನ ಫಾರಿನ್ ಪಾಲಿಸಿಯಿಂದಾಗಿ ಇಂಡಿಯಾದ ಮೇಲೆ ಹಾನಿ ಆಗಬಾರ್ದಲ್ವಾ. ಅದಕ್ಕೆ ಫಾರ್ ಎಕ್ಸಾಂಪಲ್, ಈಗ ಭೂತಾನ್ ಚೈನಾದ ಜೊತೆಗೆ ಏನಾದರೂ ಕ್ಲೋಸ್ ಆಗಿ ಮೂವ್ ಆಗಿದ್ದೆ ಆದರೆ ಅದು ಇಂಡಿಯಾದ ಇಂಟ್ರೆಸ್ಟ್ಗೆ ಹಾನಿಯಾಗುತ್ತೆ. ಯಾಕೆಂತಂದರೆ ಭೂತಾನ್ ನಮ್ಮ ನೆರೆಹೊರೆಯ ದೇಶ ಆಗಿರುವುದು, ಜೊತೆಗೆ ಇಂಡಿಯಾ ಚೈನಾದ ನಡುವೆ ಇರುವಂಥ ಬಫರ್ ಸ್ಟೇಟ್ ಆಗಿ ಭೂತಾನ್ ಆಕ್ಟ್ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಭೂತಾನಿನ ಫಾರಿನ್ ಪಾಲಿಸಿಯ ಮೇಲೆ ನಮ್ಮ ಒಂದು ಇನ್ಫ್ಲುಯೆನ್ಸ್ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಇದೇ ಹಿನ್ನೆಲೆಯಲ್ಲಿ ಭೂತಾನ್ ತನ್ನ ಫಾರಿನ್ ಪಾಲಿಸಿಯ ವಿಷಯವಾಗಿ ಇಂಡಿಯಾನ ಕನ್ಸಲ್ಟ್ ಮಾಡೋದು ನಮ್ಮಿಬ್ಬರ ನಡುವಿನ ಸಂಬಂಧದ ಪಾಸಿಟಿವ್ನೆಸ್ ಅನ್ನು ತೋರಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಎಲ್ಲ ಸ್ಟ್ರಾಟಜಿಕ್ ಇಶ್ಯೂಸ್ ವಿಷಯವಾಗಿ ಇಂಡಿಯಾ ಮತ್ತು ಭೂತಾನ್ ನಡುವಿನ ಕಮ್ಯುನಿಕೇಷನ್ ಅನ್ನೋದು ಸ್ಟ್ರಾಂಗ್ ಆಗಿರೋದು ನಮ್ಮಿಬ್ಬರ ರಿಲೇಷನ್ಶಿಪ್ನ ಹಾಲ್ಮಾರ್ಕ್ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಇದೇ ಪದಗಳನ್ನು ಆಸ್ ಇಟ್ ಈಸ್ ನೀವು ಇಂಟ್ರೊಡಕ್ಷನ್ ಆಗಿ ಬಳಸ್ಕೊಳ್ಬಹುದು ಇನ್ ಕೇಸ್ ಇಂಡಿಯಾ ಭೂತಾನ್ ರಿಲೇಷನ್ಶಿಪ್ ಅನ್ನುವಂಥ ಕ್ವೆಶನ್ ಏನಾದರೂ ಬಂದಿದ್ದೆ ಆದರೆ. ನೆಕ್ಸ್ಟ್ ಡೈಮೆನ್ಷನ್ ಅಂತಂದರೆ ಭೂತಾನ್ ಇಂಡಿಯಾದ ವಿಷಯವಾಗಿ ಯಾವ ರೀತಿಯಾಗಿ ಕೋಆಪರೇಟ್ ಮಾಡಿದೆ ಅಂತ. 2003 ನಮ್ಮಲ್ಲಿರುವಂಥ ಉಲ್ಫಾ ರೆಬಲ್ಸನ್ನು ನಾವು ತೆಗೆದು ಹಾಕಬೇಕು ಅಂತ ಒಂದು ಡಿಸಿಷನನ್ನು ತಗೊಳ್ತೀವಿ. ಉಲ್ಫಾ ರೆಬಲ್ಸು ಅಸ್ಸಾಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ಒಂದು ಸೆಪರೇಟಿಸ್ಟ್ ಗುಂಪಾಗಿದ್ದಾರೆ. ಇವರನ್ನು ರಿಮೂವ್ ಮಾಡಬೇಕು, ಆಲ್ ಕ್ಲಿಯರ್ ಮಾಡಬೇಕು ಅಂತ ಒಂದು ಆಪರೇಷನ್ ಆಲ್ ಕ್ಲಿಯರನ್ನು ತಗೊಂಡು ಬರ್ತೀವಿ. ಈ ಸಂದರ್ಭದಲ್ಲಿ ಭೂತಾನಲ್ಲಿ ಒಂದಷ್ಟು ಉಲ್ಫಾ ಲೀಡರ್ಸು ಅವಿತುಕೊಂಡಿರ್ತಾರೆ. ಇವರನ್ನು ರಿಮೂವ್ ಮಾಡಲಿಕ್ಕೆ ಭೂತಾನ್ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಇದರಿಂದಾಗಿಯೇ ನಾವು ಸಾಕಷ್ಟು ಸಕ್ಸಸ್ಫುಲ್ ಆದ್ವಿ ಉಲ್ಫಾ ವಿಷಯದಲ್ಲಿ ಅಂತ ಕೂಡ ಹೇಳಲಾಗುತ್ತೆ. ಇದು ಮೊದಲನೇ ವಿಷಯ. ಎರಡನೇ ವಿಷಯ ಅಂತಂದ್ರೆ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಏನಾಯ್ತು ಆ ಸಂದರ್ಭದಲ್ಲಿ. ಚೈನೀಸ್ ಟ್ರೂಪ್ಸ್ ವಿಷಯವಾಗಿ ಇಂಡಿಯಾ ತಗೊಂಡಿರುವಂತಹ ಸ್ಟ್ಯಾಂಡ್ ಅನ್ನ ಭೂತಾನ್ ಸಪೋರ್ಟ್ ಮಾಡ್ತು. ಇದು ಕೂಡ ಭೂತಾನ್ ಎಷ್ಟರ ಮಟ್ಟಿಗೆ ಇಂಡಿಯಾದ ಜೊತೆಗೆ ಕೋಆಪರೇಟ್ ಮಾಡ್ತಿದೆ ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಆಯ್ತು. ಅದೇ ರೀತಿಯಾಗಿ ಇಂಡಿಯಾ ಭೂತಾನ್ಗೆ ಯಾವ ರೀತಿ ಸಹಾಯ ಮಾಡ್ತಿದೆ ಅಂತಂದ್ರೆ, ಭೂತಾನಿನ ಪ್ಲಾನ್ಡ್ ಎಕಾನಮಿಗೆ ಇಂಡಿಯಾ ಸಾಕಷ್ಟು ಅಸಿಸ್ಟೆನ್ಸ್ ಅನ್ನ ಕೊಡ್ತಿದೆ. ಫಾರ್ ಎಕ್ಸಾಂಪಲ್, ಭೂತಾನಲ್ಲಿ ಇವತ್ತು ಸ್ಟ್ರಾಂಗ್ ಪಾಯಿಂಟ್ ಅಂತಂದರೆ ಅವರಿಗೆ ಹೈಡೆಲ್ ಪವರ್ ಅನ್ನು ಜನರೇಟ್ ಮಾಡುವಂಥ ಕೆಪಾಸಿಟಿ ಇದೆ. ಈ ವಿಷಯವಾಗಿ ಪವರ್ ಪ್ಲಾಂಟ್ಗಳನ್ನು ನಾವೇ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಅದನ್ನೇ ನಾವಿಲ್ಲಿ ನೋಡಿದ್ವಿ, ಮಾಂಗ್ ದೇಚು ಅನ್ನುವಂಥ ಹೈಡ್ರೋ ಪವರ್ ಪ್ಲಾಂಟನ್ನು ನಾವು ಈಗ ಇನಾಗ್ರೇಟ್ ಮಾಡಿದ್ದೀವಿ ಅಂತ. ಅದೇ ರೀತಿಯಾಗಿ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಎಲೆಕ್ಟ್ರಿಸಿಟಿಯನ್ನು ಕೂಡ ನಾವೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಈ ರೀತಿಯಾದಂಥ ಸಿಂಬಯೋಟಿಕ್ ರಿಲೇಷನ್ಶಿಪ್ ಅನ್ನು ನಾವು ಹೊಂದಿದ್ದೀವಿ. ಸಿಂಬಯೋಟಿಕ್ ಅಂತಂದರೆ ನಮಗೆ ಅವರು ಹೆಲ್ಪ್ ಆಗುವ ರೀತಿಯಲ್ಲಿ, ಅವರಿಗೆ ನಾವು ಹೆಲ್ಪ್ ಆಗುವ ರೀತಿಯಲ್ಲಿ ಇರೋದು. ಫಾರ್ ಎಕ್ಸಾಂಪಲ್, ನಮಗೆ ಇವತ್ತು ಎನರ್ಜಿ ಸೆಕ್ಯೂರಿಟಿಗೋಸ್ಕರ ಎಲೆಕ್ಟ್ರಿಸಿಟಿ ಅನ್ನೋದು ಬೇಕಾಗಿದೆ. ಅದೇ ರೀತಿಯಾಗಿ ಭೂತಾನ್ ಎಕಾನಮಿಗೆ ರೆವೆನ್ಯೂ ಬೇಕಲ್ಲ, ಅದಕ್ಕೋಸ್ಕರ ಅವರು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅವರು ಉತ್ಪಾದನೆ ಮಾಡಿರುವಂಥ ವಿದ್ಯುತ್ತನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ, ಅವರಿಗೆ ಒಂದು ಮಾರುಕಟ್ಟೆ ಆಗ್ತಾ ಇದ್ದೀವಿ. ಈ ರೀತಿಯಾದಂಥ ಸಿಂಬಯೋಟಿಕ್ ರಿಲೇಷನ್ಶಿಪ್ ಅನ್ನೋದು ಇಂಡಿಯಾ ಮತ್ತು ಭೂತಾನಿನ ನಡುವೆ ಇದೆ. ಹಾಗಂತ ಇಂಡಿಯಾ ಭೂತಾನ್ ನಡುವೆ ಎಲ್ಲವೂ ಚೆನ್ನಾಗಿದೆ ಅಂತಲ್ಲ, ಕೆಲವೊಂದು ಇರಿಟೇಷನ್ಸು ಇದಾವೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ಇತ್ತೀಚೆಗೆ ಪವರ್ ಪರ್ಚೇಸಿಂಗ್ ಪಾಲಿಸಿಯಲ್ಲಿ ಒಂದಷ್ಟು ಸಡನ್ ಚೇಂಜಸ್ ಅನ್ನು ತಗೊಂಡು ಬಂತು. ಅಂತಂದರೆ ರಿಜಿಡ್ ರೇಟ್ಗಳನ್ನು, ಎಲೆಕ್ಟ್ರಿಸಿಟಿಯನ್ನು ಕೊಂಡ್ಕೊಳ್ತೀವಲ್ಲ ಅದ್ರ ಮೇಲೆ ನಾವು ಕೊಡುವಂಥ ಬೆಲೆಯನ್ನು ರಿಜಿಡ್ ಮಾಡಿದ್ವಿ. ಜೊತೆಗೆ ಭೂತಾನ್ ತನ್ನಲ್ಲಿರುವಂಥ ಎಲೆಕ್ಟ್ರಿಸಿಟಿಯನ್ನು ಬಾಂಗ್ಲಾದೇಶ್ ಮತ್ತಿತರ ದೇಶಗಳಿಗೆ ಮಾರಾಟ ಮಾಡಬಾರದು ಅನ್ನೋ ಕಾರಣಕ್ಕೆ ಒಂದಷ್ಟು ರೆಫ್ಯೂಸಲ್ಸ್ ಅನ್ನು ಕೂಡ ಮಾಡಿದ್ವಿ. ಈಗ ಸದ್ಯಕ್ಕೆ ಭೂತಾನ್ ನಿಮಗೆ ಗೊತ್ತು ಲ್ಯಾಂಡ್ ಲಾಕ್ಡ್ ನೇಷನ್ನು, ಅದು ಬೇರೆ ದೇಶದ ಜೊತೆಗೆ ವ್ಯಾಪಾರವನ್ನು ಮಾಡಬೇಕು ಅಂತಂದರೆ ಇಂಡಿಯಾದ ಮುಖಾಂತರವೇ ಹೋಗಬೇಕು. ಅಂದರೆ ಇಂಡಿಯಾ ಇದಕ್ಕೆ ಅಲೋ ಮಾಡಬೇಕು, ಇದನ್ನು ರೆಫ್ಯೂಸ್ ಮಾಡಿತ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಈ ರೀತಿಯ ಇರಿಟೆಂಟ್ಸು ಭೂತಾನ್ಗೆ ನಾವು ಕೊಟ್ಟಿದ್ದೀವಿ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಅಂತಂದರೆ ಇಂಡಿಯಾ ಪುಷ್ ಮಾಡ್ತಾ ಇರುವಂಥ ಟ್ರೇಡ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಟೂರಿಸಂ ಆಗಿರ್ಬೋದು, ಇವೆಲ್ಲವುಗಳ ವಿಷಯದಿಂದಾಗಿ ಭೂತಾನಿನ ಎನ್ವಿರಾನ್ಮೆಂಟು ಇವತ್ತು ರಿಸ್ಕಿಗೆ ಬಂದಿದೆ. ಭೂತಾನ್ ಅನ್ನುವಂಥ ದೇಶ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ ಆಗಿರ್ಬೋದು, ಇದರ ಮುಖಾಂತರವಾಗಿ ಅಲ್ಲಿರುವಂಥ ಜನತೆಯ ಹ್ಯಾಪಿನೆಸ್ಗೆ ಆಗಿರ್ಬೋದು ಸಾಕಷ್ಟು ಪ್ರಿಫರೆನ್ಸ್ ಅನ್ನು ಕೊಡುವಂಥ ದೇಶ. ಈ ಹಿನ್ನೆಲೆಯಲ್ಲಿ ನಾವು ಟ್ರೇಡ್ ಅಂಡ್ ಟೂರಿಸಂಗೆ ಏನು ಪುಷ್ ಕೊಡ್ತಾ ಇದ್ದೀವಿ ಅದು ಕೂಡ ಭೂತಾನ್ಗೆ ಇರಿಟೆಂಟ್ ರೂಪದಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ಭೂತಾನ್ ಕೂಡ ಇಂಡಿಯಾಗೆ ಒಂದಷ್ಟು ಇರಿಟೆಂಟ್ಸ್ ಅನ್ನ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್, ಇಂಡಿಯಾ BBIN ಗ್ರೂಪಿಂಗ್ ಅಡಿಯಲ್ಲಿ ಮೋಟಾರ್ ವೆಹಿಕಲ್ ಅಗ್ರಿಮೆಂಟ್ ಅನ್ನ ತಗೊಂಡ್ ಬರಬೇಕು ಅಂತ ತಂತು.
ಆದರೆ ಭೂತಾನಿನ ಲೆಜಿಸ್ಲೇಚರು ಈ ಅಗ್ರಿಮೆಂಟ್ ಅನ್ನು ಒಪ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಅದರ ಪ್ರಕಾರವಾಗಿ ಈ ಮೋಟಾರ್ ವೆಹಿಕಲ್ಸ್ ಅಗ್ರಿಮೆಂಟ್ ಅನ್ನ ಅಗ್ರಿ ಆಗಿದ್ದೆ ಆದ್ರೆ ಭೂತಾನಿನ ಎನ್ವಿರಾನ್ಮೆಂಟ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗೋದಿದೆ. ಜೊತೆಗೆ ಭೂತಾನ್ ಏನ್ ಮಾಡುತ್ತೆ, ಇಂಡಿಯಾದ ಟೂರಿಸ್ಟ್ಗಳ ಮೇಲೆ ಎಂಟ್ರಿ ಫೀಸ್ ಅನ್ನ ಜಾಸ್ತಿ ಮಾಡುತ್ತೆ. ಇದರಿಂದಾಗಿ ಕೂಡ ನಮ್ಮಿಬ್ಬರ ನಡುವೆ ಒಂದಷ್ಟು ಇರಿಟೆಂಟ್ಸ್ ಜಾಸ್ತಿ ಆಗ್ತವೆ. ಜೊತೆಗೆ ಇತ್ತೀಚೆಗೆ ಭೂತಾನಿನ ಯಂಗ್ಸ್ಟರ್ಸ್ ಇಂಡಿಯಾದಲ್ಲಿ ಮಾತ್ರನೇ ಇಲ್ಲ, ಆಸ್ಟ್ರೇಲಿಯಾ, ಸಿಂಗಾಪುರ್ ಮತ್ತು ಥೈಲ್ಯಾಂಡ್ ಅಲ್ಲಿರುವಂತಹ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿಗೆ ಹೋಗ್ತಾ ಇದಾವೆ. ಇವೆಲ್ಲವೂ ಏನು ತೋರಿಸ್ತಾ ಇದೆ, ಇಂಡಿಯಾ ಮತ್ತು ಭೂತಾನ್ ರಿಲೇಶನ್ಶಿಪ್ ಅಡಿಯಲ್ಲಿ ನಾವು ಇನ್ನೊಂದಷ್ಟು ಎಫರ್ಟ್ಸ್ ಅನ್ನ ಹಾಕಬೇಕು ಅನ್ನೋದನ್ನ ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಇಂಡಿಯಾ ಭೂತಾನ್ ರಿಲೇಶನ್ಶಿಪ್ ಅನ್ನೋದು ನಮಗೆ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿರುವಂತಹ ಪಾಯಿಂಟ್ಸ್ ಅನ್ನ ಆಸ್ ಇಟ್ ಈಸ್ ನೀವು ನಿಮ್ಮ ಆನ್ಸರ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಬಹುದು. ನಂತರ ಇವತ್ತಿನ ಎರಡನೇ ಎಡಿಟೋರಿಯಲ್ಲು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೊಸ ಪೋಸ್ಟ್ ಅನ್ನ ನಾವೇನು ತಗೊಂಡ್ ಬಂದ್ವಿ ಅದರ ಬಗ್ಗೆ ಮಾತಾಡ್ತಾ ಇದೆ. ಅಂದ್ರೆ GS ಪೇಪರ್ 3 ಅಡಿಯಲ್ಲಿರುವಂತಹ ಸೆಕ್ಯೂರಿಟಿ ಇಶ್ಯೂಸ್ ಅಲ್ಲಿ ಈ ಒಂದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ನಾವು CDS ವಿಷಯವಾಗಿ ಸಾಕಷ್ಟು ಪಾಯಿಂಟ್ ಗಳನ್ನ ಬರ್ಕೊಂಡಿದೀವಿ, ಅದೇ ಪಾಯಿಂಟ್ಸ್ ಅನ್ನ ಇಲ್ಲಿ ರಿಪೀಟ್ ಮಾಡ್ತಿದ್ದಾರೆ. ಆದ್ದರಿಂದ ಕೇವಲ ರಿವಿಷನ್ ರೂಪದಲ್ಲಿ ಇಲ್ಲಿರುವಂತಹ ಪಾಯಿಂಟ್ಸ್ ಅನ್ನ ನೀವು ನೋಡಿದ್ರೆ ಸಾಕಾಗುತ್ತೆ. ಮೊದಲಿಗೆ ಇವರು ಹೇಳ್ತಿದ್ದಾರೆ, ಕಾರ್ಗಿಲ್ ರಿವ್ಯೂ ಕಮಿಟಿ ಅನ್ನೋದು CDSಗೋಸ್ಕರ ಪ್ರಪೋಸಲ್ ಅನ್ನ ಕೊಟ್ಟಿತ್ತು. ಯಾಕೆ ಕೊಟ್ಟಿತ್ತು ಅಂತಂದ್ರೆ, ಕಾರ್ಗಿಲ್ ಯುದ್ಧಕ್ಕೂ ಮುಂಚೆ ನಮಗೆ ಒಂದಷ್ಟು ಇಂಟೆಲಿಜೆನ್ಸ್ ಅನ್ನೋದು ಸಿಕ್ಕಿತ್ತು. ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನ್ ಕಡೆಯಿಂದ ಒಂದಷ್ಟು ಜನತೆ ಮೂವ್ ಆಗ್ತಾ ಇದ್ದಾರೆ, ಇಲ್ಲಿಗಲ್ ಮೂವ್ಮೆಂಟ್ ಅನ್ನೋದು ಕಂಡು ಬರ್ತಾ ಇದೆ ಅಂತ ನಮ್ಮ ಇಂಡಿಯನ್ ಏರ್ಫೋರ್ಸ್ಗೆ ಡಿಟೆಕ್ಟ್ ಆಗಿತ್ತು. ಇದು 14 ದಿನಗಳಿಗೂ ಹಿಂದೆಯೇ ಗೊತ್ತಾಗಿದ್ರೂ ಕೂಡ ಇದನ್ನ ಸರಿಯಾದ ಸಮಯದಲ್ಲಿ ಗವರ್ನಮೆಂಟ್ಗೆ ಆಗಿರಬಹುದು ಮತ್ತು ಇತರ ಫೋರ್ಸಸ್ಗೆ ಆಗಿರಬಹುದು ಇವರು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗಿರಲ್ಲ. ಆ ಸಂದರ್ಭದಲ್ಲಿ ನಮ್ಮ ಆರ್ಮಿ ಚೀಫು ಫಾರಿನ್ ಟೂರ್ ಅಲ್ಲಿ ಇರ್ತಾರೆ. ಇದರಿಂದ ಏನಾಯ್ತು, ನಮ್ಮ ಇಂಟೆಲಿಜೆನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇಂಡಿಯನ್ ಏರ್ಫೋರ್ಸ್ ಆಗಿರಬಹುದು ಮತ್ತು ಇಂಡಿಯನ್ ಆರ್ಮಿ ಆಗಿರಬಹುದು ಇವರಿಬ್ಬರ ನಡುವೆ ಕೋಆರ್ಡಿನೇಷನ್ ಅನ್ನ ಎನ್ಶೋರ್ ಮಾಡಲಿಕ್ಕೆ ಆಗಲಿಲ್ಲ. ಅಂದ್ರೆ ಕಾರ್ಗಿಲ್ ಪ್ರದೇಶಕ್ಕೆ ಏನು ಪಾಕಿಸ್ತಾನ್ ತನ್ನ ಕಡೆಯಿಂದ ಸೋಲ್ಜರ್ಸ್ ಅನ್ನ ಕಳಿಸಿತ್ತು, ಆ ಸೋಲ್ಜರ್ಸ್ ಅನ್ನ ಹೊಡೆದು ಉರುಳಿಸಲಿಕ್ಕೆ ಆರ್ಮಿ ತನ್ನ ಕಡೆಯಿಂದ ಹೆಲಿಕಾಪ್ಟರ್ಸ್ ಅನ್ನ ಕಳಿಸಬೇಕಾ, ಇಲ್ಲ ಇಂಡಿಯನ್ ಏರ್ಫೋರ್ಸ್ ಅಡಿಯಲ್ಲಿರುವಂತಹ ಫಿಕ್ಸ್ಡ್ ವಿಂಗ್ ಏರ್ಕ್ರಾಫ್ಟ್ ಗಳನ್ನ ಕಳಿಸಬೇಕಾ ಅನ್ನುವುದರ ಬಗ್ಗೆ ಕನ್ಫ್ಯೂಷನ್ ಇತ್ತು. ಈ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇಂದಾಗಿಯೇ ನಮಗೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇನಿಷಿಯಲಿ ನಾವು ಸಾಕಷ್ಟು ಕ್ಯಾಶುಯಾಲಿಟೀಸ್ ಅನ್ನ ಅನುಭವಿಸಬೇಕಾಗಿ ಬಂತು. ಇದರಿಂದ ಕಾರ್ಗಿಲ್ ರಿವ್ಯೂ ಕಮಿಟಿ ಏನ್ ಮಾಡುತ್ತೆ ಅಂತಂದ್ರೆ, ಯುದ್ಧದ ನಂತರ ಹೇಳುತ್ತೆ, ನಾವು ಈ ಒಂದು ಇಂಟೆಲಿಜೆನ್ಸ್ ಶೇರಿಂಗ್ ವಿಷಯವಾಗಿ ಆಗಿರ್ಬೋದು ಅಥವಾ ಕೋಆರ್ಡಿನೇಷನ್ ವಿಷಯವಾಗಿ ಆಗಿರ್ಬೋದು ಒಂದು ಸಿಂಗಲ್ ಪಾಯಿಂಟ್ ಅನ್ನ ಎನ್ಶೋರ್ ಮಾಡಿದ್ದೆ ಆದ್ರೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಆ ಪರ್ಸನ್ ಗೆ ಕಳಿಸಬಹುದು. ಆ ಪರ್ಸನ್ ಗವರ್ನಮೆಂಟ್ ಜೊತೆ ಮಾತುಕತೆಯನ್ನ ಆಡಿ ಎಫೆಕ್ಟಿವ್ ಡಿಸಿಷನ್ ಅನ್ನ ಇಮಿಡಿಯೇಟ್ಲಿ ತಗೊಳ್ಬಹುದು. ಇದರಿಂದಾಗಿ ನಾವು ಇಮಿಡಿಯೇಟ್ ಮಿಲಿಟರಿ ರೆಸ್ಪಾನ್ಸ್ ಅನ್ನ ಕೊಡ್ಲಿಕ್ಕೆ ಆಗತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಕಾರ್ಗಿಲ್ ರಿವ್ಯೂ ಕಮಿಟಿ CDS ಬಗ್ಗೆ ಹೇಳಿತ್ತು. ಆದರೆ ಇದು ಹೇಳಿ 2 ದಶಕಗಳು ಆದರೂ ಕೂಡ ನಾವು ಈ ಒಂದು CDS ಅನ್ನುವಂತ ಪೋಸ್ಟ್ ಅನ್ನ ತಗೊಂಡ್ ಬರ್ಲಿಕ್ಕೆ ಆಗಲಿಲ್ಲ. ಈಗ ಸದ್ಯಕ್ಕೆ ಯಾಕೆ ಗವರ್ನಮೆಂಟ್ ಈ ಪೋಸ್ಟ್ ಅನ್ನ ಪ್ರಿಫರೆನ್ಸ್ ಕೊಟ್ಟು ತಂದಿದೆ ಅಂತಂದ್ರೆ, ಪುಲ್ವಾಮಾ ಅಟ್ಯಾಕ್ ನಂತರ, ಬಾಲಕೋಟ್ ಅಟ್ಯಾಕ್ ನಂತರ ಮತ್ತು ಇತ್ತೀಚೆಗೆ USA ಪ್ರೆಸಿಡೆಂಟ್ ಕಾಶ್ಮೀರ್ ವಿಷಯವಾಗಿ ಮೀಡಿಯೇಷನ್ ಅನ್ನ ಮಾಡ್ತೀನಿ ಅಂತ ಹೇಳಿರುವ ಹಿನ್ನೆಲೆಯಲ್ಲಿ, ಜೊತೆಗೆ ಅಫ್ಘಾನಿಸ್ತಾನಿಂದ ಈಗ ಸದ್ಯಕ್ಕೆ ಅಮೆರಿಕ ತನ್ನ ಟ್ರೂಪ್ಸ್ ಅನ್ನ ವಿಡ್ರಾ ಮಾಡ್ಕೊಳ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನ್ ಸಾಕಷ್ಟು ಸ್ಟ್ರಾಂಗ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಕಾಶ್ಮೀರ್ ಮೇಲೆ ಕೂಡ ತಾಲಿಬಾನ್ ಇಂದ ಸಾಕಷ್ಟು ಹಾನಿಗಳು ಆಗುವಂತ ಸಾಧ್ಯತೆ ಇದೆ. ಇದರ ಹಿನ್ನೆಲೆಯಲ್ಲಿ ನಮಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನೋರು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಒಂದು ಕಡೆ ಇಂಟೆಲಿಜೆನ್ಸ್ ಅನ್ನ ಸ್ಟ್ರಾಂಗ್ ಮಾಡಬೇಕಾಗಿದೆ, ನಮ್ಮ ಮಿಲಿಟರಿ ಆಕ್ಷನ್ ಅಲ್ಲಿ ಕೋಆರ್ಡಿನೇಟೆಡ್ ಆಕ್ಷನ್ ಅನ್ನ ಮಾಡಬೇಕಾಗಿದೆ, ಜೊತೆಗೆ ನಮ್ಮ ರೆಕ್ರೂಟ್ಮೆಂಟ್ ಅನ್ನ ನಾವು ಸ್ಪೀಡ್ ಅಪ್ ಮಾಡಬೇಕಾಗಿದೆ, ಆಲ್ವೇಸ್ ರೆಡಿ ಫೋರ್ಸಸ್ ಅನ್ನ ನಾವು ಇಟ್ಕೊಳ್ಬೇಕಾಗಿದೆ. ಅದೇ ಹಿನ್ನೆಲೆಯಲ್ಲಿ ಗವರ್ನಮೆಂಟ್ ಈ ಒಂದು ಡಿಸಿಷನ್ ಅನ್ನ ತಗೊಂಡಿರುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಈ ಪಾಯಿಂಟ್ಸ್ ಅನ್ನ ನೀವು ಇಂಟ್ರೊಡಕ್ಷನ್ ಆಗಿ ಮಾಡಬಹುದು ಇನ್ ಕೇಸ್ CDS ಅನ್ನುವುದೇ ಕ್ವೆಶನ್ ಆಗಿ ಬಂದಿದ್ದೆ ಆದ್ರೆ. ಈಗ ಸದ್ಯಕ್ಕೆ CDS ಇಂದ ಆಗುವಂತ ಅಡ್ವಾಂಟೇಜಸ್ ಏನು ಅಂತಂದ್ರೆ, ಮೊದಲಿಗೆ ನಮ್ಮಲ್ಲಿರುವಂತಹ ಡೇಂಜರಸ್ ಗ್ಯಾಪ್ಸ್ ಏನಿದಾವೆ, ಫಾರ್ ಎಕ್ಸಾಂಪಲ್ ಆರ್ಮಿಯಲ್ಲಿರುವಂತಹ ಇನ್ಫಾರ್ಮೇಶನ್ ಅನ್ನ ಇಂಡಿಯನ್ ಏರ್ಫೋರ್ಸ್ಗೆ ನಾವು ಪಾಸ್ ಮಾಡಲಿಕ್ಕೆ ಆಗ್ತಿಲ್ಲ. ಇಬ್ಬರ ಕಡೆಯೂ ಇನ್ಫಾರ್ಮೇಶನ್ ಇದ್ರೂ ಕೂಡ ಎಫೆಕ್ಟಿವ್ ಡಿಸಿಷನ್ ಅನ್ನ ತಗೊಂಡು ಆಕ್ಷನ್ ಅನ್ನ ಮಾಡಲಿಕ್ಕೆ ಆಗ್ತಿಲ್ಲ. ಈ ರೀತಿಯಾದಂತಹ ಡೇಂಜರಸ್ ಗ್ಯಾಪ್ಸ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ ಆಗುತ್ತೆ ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇಂದ. ಯಾಕೆಂತಂದ್ರೆ ಎರಡೂ ಫೋರ್ಸಸ್ಗೂ, ಇನ್ಫ್ಯಾಕ್ಟ್ 3 ಫೋರ್ಸಸ್ಗೂ ಹೆಡ್ ಯಾರಾಗಿರ್ತಾರೆ, ಈ ಚೀಫ್ ಆಗಿರ್ತಾರೆ. ಆದ್ದರಿಂದ ಇದರಿಂದ ಏನಾಯ್ತು, ನಮ್ಮ ರೆಸ್ಪಾನ್ಸ್ ಟೈಮ್ ಅನ್ನೋದು ಕಡಿಮೆ ಆಯಿತು. ಇದರ ಜೊತೆಗೆ ಜನರಿಂದ ಚುನಾಯಿತರಾಗಿ ಹೋಗಿರುವಂತಹ ಡಿಫೆನ್ಸ್ ಮಿನಿಸ್ಟರ್ಗೆ ಸೆಕ್ಯೂರಿಟಿ ಇಶ್ಯೂಸ್ ವಿಷಯವಾಗಿ ಕಂಟಿನ್ಯೂಸ್ಲಿ ಇನ್ಫಾರ್ಮೇಶನ್ ಅನ್ನೋದು ಹೋಗ್ತಾ ಇರುತ್ತೆ. ಇದರಿಂದ ಏನಾಯ್ತು, ಡಿಸಿಷನ್ಸ್ ಅನ್ನೋದು ಸ್ಟ್ರಾಂಗ್ ಆಗಿ ತಗೊಳ್ಳಿಕ್ಕೆ ಹೆಲ್ಪ್ ಆಯಿತು. ಇದರ ಜೊತೆಗೆ ನಮ್ಮ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನೋರು ನಮ್ಮಲ್ಲಿರುವಂತಹ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಫೇರ್ಸ್ ಅಲ್ಲಿ ಕೂಡ ಭಾಗವಹಿಸ್ತಾರೆ. ಇದರಿಂದ ಏನಾಯ್ತು, ನಮ್ಮ ಕ್ಯಾಬಿನೆಟ್ ಕಮಿಟಿ ಕೊಡುವಂತಹ ಅಪ್ರೂವಲ್ಸ್ ಏನಿದಾವೆ ಸೆಕ್ಯೂರಿಟಿ ಇಶ್ಯೂಸ್ ವಿಷಯವಾಗಿ, ಪ್ರೊಕ್ಯೂರ್ಮೆಂಟ್ ವಿಷಯವಾಗಿ, ಇದನ್ನು ಕೂಡ ಎಫೆಕ್ಟಿವ್ ಆಗಿ ಮಾಡಿದಂಗೆ ಆಯಿತು.
ಈ ಡಿಸಿಷನ್ಸ್ ತಗೊಳ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಸೆಕ್ಯೂರಿಟಿ ಫೋರ್ಸಸ್ ಕಡೆಯಿಂದ ಏನು ಒಪಿನಿಯನ್ಸ್ ಇದೆ ಅದನ್ನು ಕೂಡ ಪಾಸ್ ಮಾಡ್ದಂಗೆ ಆಯ್ತು. ಯಾಕೆ ಅಂತಂದ್ರೆ ನಮ್ಮ ಸೆಕ್ಯೂರಿಟಿ ಫೋರ್ಸಸ್ ಯಾವಾಗ್ಲೂ ಒಂದು ಕನ್ಸರ್ನ್ ಅನ್ನ ಹೇಳ್ತವೆ, ಅದೇನು ಅಂತಂದ್ರೆ ಸಿವಿಲಿಯನ್ ಗವರ್ನಮೆಂಟ್ ತಮ್ಮ ಒಪಿನಿಯನ್ ಅನ್ನ ತಗೊಳ್ತಾ ಇಲ್ಲ. ನಾವು ಸೆಕ್ಯೂರಿಟಿ ಇಶ್ಯೂಸ್ ಅಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ ಆಗಿದ್ರೂ ಕೂಡ ನಮ್ಮ ಒಪಿನಿಯನ್ ಅನ್ನ ತಗೊಳ್ತಾ ಇಲ್ಲ ಡಿಸಿಷನ್ ಮೇಕಿಂಗ್ ಸಂದರ್ಭದಲ್ಲಿ ಅಂತ. ಈ ವಿಷಯವನ್ನು ಕೂಡ ಅಡ್ರೆಸ್ ಮಾಡ್ದಂಗೆ ಆಯ್ತು ಈ CDS ಮುಖಾಂತರವಾಗಿ. ಜೊತೆಗೆ ನಮ್ಮ ಮೂರು ಸರ್ವಿಸಸ್ಗಳೇನಿದಾವೆ, ಆರ್ಮಿ, ಏರ್ಫೋರ್ಸ್ ಮತ್ತು ನೇವಿ, ಈ ಮೂರು ಸರ್ವಿಸಸ್ಗಳ ಪ್ಲಾನಿಂಗ್ ಆಗಿರ್ಬೋದು, ಕೋಆರ್ಡಿನೇಷನ್ ಆಗಿರ್ಬೋದು ಮತ್ತು ಎಕ್ಸಿಕ್ಯೂಷನ್ ಆಗಿರ್ಬೋದು, ಇವೆಲ್ಲವುದರ ನಡುವೆ ಒಂದು ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ದಂಗೆ ಆಯ್ತು ಈ ಚೀಫ್ ಆಫ್ ಡಿಫೆನ್ಸ್ ಮುಖಾಂತರವಾಗಿ. ಒಟ್ಟಾರೆಯಾಗಿ ಇವರು ಸಿಂಗಲ್ ಪಾಯಿಂಟ್ ಅಡ್ವೈಸರಿ ಪೊಸಿಷನ್ ಅನ್ನ ಹೊಂದವರಿದ್ದಾರೆ. ಇದರಿಂದ ಗವರ್ನಮೆಂಟ್ಗೂ ಸುಲಭ ಆಯಿತು, ಸೆಕ್ಯೂರಿಟಿ ಫೋರ್ಸಸ್ಗೂ ಸುಲಭ ಆಯಿತು. ಆದ್ದರಿಂದ ಇಲ್ಲಿ ಎಡಿಟರ್ ಹೇಳ್ತಾರೆ, ತಗೊಂಡಿರುವಂತಹ ಡಿಸಿಷನ್ ಏನೋ ಸರಿಯಾಗಿದೆ, ಆದರೆ ಆದಷ್ಟು ಬೇಗ ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂಥ ಆಫೀಸ್ ಬಗ್ಗೆ, ಅದರ ಟೆನ್ಯೂರ್ ಬಗ್ಗೆ ಮತ್ತು ಯಾರು ಈ ಪೋಸ್ಟ್ ಅನ್ನ ಹೊಂದಿರುತ್ತಾರೆ ಅನ್ನೋದರ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು ಗವರ್ನಮೆಂಟ್ ಅಂತ ಹೇಳ್ತಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ನಂತರ ಇವತ್ತಿನ ಮೂರನೇ ಎಡಿಟೋರಿಯಲ್ ಪೇಜ್ ನಂಬರ್ 8 ಇರೋದು. ಈ ಆರ್ಟಿಕಲ್ ಅಲ್ಲಿ ಒಂದು ಮಾತನ್ನ ಹೇಳ್ತಿದ್ದಾರೆ, ಅದೇನು ಅಂತಂದ್ರೆ ನಾವು ಹೊಸದಾದ ಐಡಿಯಾ ಆಫ್ ಸಾವರ್ನಿಟಿಯನ್ನ ತಗೊಂಡ್ ಬರ್ತಾ ಇದೀವಿ. ಈ ಐಡಿಯಾ ಆಫ್ ಸಾವರ್ನಿಟಿಯ ಮುಖಾಂತರವಾಗಿ ನಮ್ಮಲ್ಲಿರುವಂತಹ ಲಿಬರ್ಟಿಯನ್ನ, ಈಕ್ವಾಲಿಟಿಯನ್ನ ಮತ್ತು ಫ್ರಾಟರ್ನಿಟಿಯನ್ನ ಕಡಿಮೆ ಮಾಡ್ತಾ ಇದೀವಿ, ಸಬ್ವರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಹೇಗೆ ಅನ್ನೋದಕ್ಕೆ ಕೂಡ ಇವರು ಒಂದೆರಡು ಪಾಯಿಂಟ್ ಅನ್ನ ಕೊಡ್ತಾರೆ. ಮೊದಲನೇ ಪಾಯಿಂಟ್ ಇವರು ಹೇಳೋದು ಅಂತಂದ್ರೆ, ಅಲ್ಟ್ರಾ ನ್ಯಾಷನಲಿಸಂ ಅನ್ನೋದು ಜಾಸ್ತಿ ಆಗ್ತಾ ಇದೆ ಇಂಡಿಯಾದಲ್ಲಿ. ಇದರ ಮುಖಾಂತರವಾಗಿ ನಮ್ಮಲ್ಲಿರುವಂತಹ ಬೇಸಿಕ್ ಹ್ಯೂಮನ್ ರೈಟ್ಸ್ ಏನಿದೆ ಇದನ್ನ ನಾವು ಸಪ್ರೆಸ್ ಮಾಡ್ತಾ ಇದೀವಿ. ಜೊತೆಗೆ ಪ್ರತಿಯೊಬ್ಬ ನಾಗರಿಕನಿಗೂ ಏನು ಡಿಗ್ನಿಟೀಸ್ ಅಂತ ಇದಾವೆ ಇವುಗಳನ್ನು ಕೂಡ ಸಪ್ರೆಸ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಮೈನಾರಿಟೀಸ್ ಅನ್ನೇ ತಗೊಂಡಿದ್ದೆ ಆದ್ರೆ, ಫಾರ್ ಎಕ್ಸಾಂಪಲ್ ಮುಸ್ಲಿಂ ಕಮ್ಯುನಿಟಿಯನ್ನೇ ತಗೊಂಡಿದ್ದೆ ಆದ್ರೆ, ಕೌ ಪ್ರೊಟೆಕ್ಷನ್ ಗ್ರೂಪ್ಗಳು ಏನಿದಾವೆ ಇವರು ಈ ಮುಸ್ಲಿಂ ಸಮುದಾಯದ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಿದ್ದಾವೆ. ಅಂತಂದ್ರೆ ಹಿಂದೂ ಅನ್ನುವಂತ ಒಂದು ಅಣೆಪಟ್ಟಿಯನ್ನ ಹೊಂದಿಕೊಂಡು ಈ ಕೌ ಪ್ರೊಟೆಕ್ಷನಿಸ್ಟ್ ಗಳು ಏನು ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ ಮುಸ್ಲಿಂ ಸಮುದಾಯದ ಮೇಲೆ, ಇದು ಅಲ್ಟ್ರಾ ನ್ಯಾಷನಲಿಸಂ ಅಂತ ಕೂಡ ಹೇಳ್ಬೋದು ನಾವು. ಇದರಿಂದಾಗಿ ನಮ್ಮಲ್ಲಿರುವಂತಹ ಮೈನಾರಿಟೀಸ್ ಗೆ, ಡೌನ್ ಟ್ರೋಡನ್ ಪೀಪಲ್ ಗೆ ಸಾಕಷ್ಟು ಇಂಪ್ಯಾಕ್ಟ್ ಅನ್ನೋದು ಆಗ್ತಾ ಇದೆ. ನಮ್ಮಲ್ಲಿರುವಂತಹ ಕಾನ್ಸ್ಟಿಟ್ಯೂಷನಲಿಸಂ ಅನ್ನುವಂಥ ಮೌಲ್ಯವನ್ನ ನಾವೇ ಮರ್ತೋಗ್ತಾ ಇದೀವಿ. ಇದರಿಂದ ಏನಾಗ್ತಿದೆ, ನಮ್ಮ ಒಂದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಏನಿದಾವೆ ಇವುಗಳು ಲೆಜಿಸ್ಲೇಚರ್ನ ಆಗಿರ್ಬೋದು, ಜುಡಿಷಿಯರಿನ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬಹುದು, ಇವರ ಪವರ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಗೊತ್ತು, ಇಂಡಿಯಾದಲ್ಲಿ ಯಾರು ಸುಪ್ರೀಂ ಪವರ್ ಅನ್ನ ಹೊಂದಿದ್ದಾರೆ ಅಂತಂದ್ರೆ ಅದು ಕೇವಲ ಪೀಪಲ್ ಆಫ್ ಇಂಡಿಯಾ ಮಾತ್ರನೇ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಆದರೆ ಇವತ್ತು ನಮ್ಮ ಆರ್ಗನ್ಸ್ ಆಫ್ ಸ್ಟೇಟ್ಸ್ ಅಂತ ಏನಿದ್ದಾರೆ, ಆರ್ಗನ್ಸ್ ಆಫ್ ಸ್ಟೇಟ್ ಅಂತಂದ್ರೆ ಒಂದು ಲೆಜಿಸ್ಲೇಚರು, ಇನ್ನೊಂದು ಎಕ್ಸಿಕ್ಯೂಟಿವ್, ಇನ್ನೊಂದು ಜುಡಿಷಿಯರಿ. ಈ ಮೂರು ಸಂಸ್ಥೆಗಳನ್ನ ನಾವು ಆರ್ಗನ್ಸ್ ಆಫ್ ಸ್ಟೇಟ್ ಅಂತ ಕರಿತೀವಿ. ಇವತ್ತು ಈ ಮೂರು ಸಂಸ್ಥೆಗಳನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾರು ಈ ಮೂರು ಸಂಸ್ಥೆಗಳನ್ನ ಕಂಟ್ರೋಲ್ ಮಾಡಬೇಕು? ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಗಳು ಕಂಟ್ರೋಲ್ ಮಾಡಬೇಕು. ಆದರೆ ನಾವೇ ಕಾನ್ಸ್ಟಿಟ್ಯೂಷನಲಿಸಂ ಅನ್ನ ಮರ್ತಿದ್ದೀವಿ ಅಂತಂದ್ರೆ ನಮ್ಮಲ್ಲಿರುವಂತಹ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ಗೆ ಯಾವುದೇ ಶಕ್ತಿ ಇಲ್ಲ ಈ ಮೂರು ಆರ್ಗನ್ಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ. ಇದನ್ನೇ ಒಂದು ಎಕ್ಸಾಂಪಲ್ ಮುಖಾಂತರವಾಗಿ ಹೇಳ್ತಿದ್ದಾರೆ. ಇತ್ತೀಚೆಗೆ ನಮ್ಮ ಸರ್ಕಾರ ಆರ್ಟಿಕಲ್ 370 ನಾವು ಜಮ್ಮು ಅಂಡ್ ಕಾಶ್ಮೀರ್ಗೆ ಕೊಟ್ಟಿದ್ದಂತ ಸ್ಪೆಷಲ್ ಸ್ಟೇಟಸ್ ಅನ್ನ ಆಬ್ರೊಗೇಟ್ ಮಾಡ್ತು. ಈ ವಿಷಯವನ್ನೇ ನಾವು ಅನಲೈಸ್ ಮಾಡೋದಾದ್ರೆ, ಒಂದು ಕಡೆ ಲೆಜಿಸ್ಲೇಚರ್ ಏನ್ ಮಾಡ್ತು, ಎಕ್ಸಿಕ್ಯೂಟಿವ್ ತಗೊಂಡಿರುವಂತಹ ಈ ಡಿಸಿಷನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಇದರ ಕೈಲಿ ಸಾಧ್ಯ ಆಗ್ಲಿಲ್ಲ. ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯೂ ಇಲ್ಲ, ಅಲ್ಲಿ ಈಗ ಸದ್ಯಕ್ಕೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯೂ ಇಲ್ಲ. ಇಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ತಾನೇ ಜಮ್ಮು ಅಂಡ್ ಕಾಶ್ಮೀರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅನ್ನುವಂತ ಪವರ್ ಅನ್ನ ತಗೊಂಡು ಪ್ರೆಸಿಡೆಂಟ್ ರೂಲ್ ಇದ್ದಂತ ಒಂದು ಸಂದರ್ಭವನ್ನೇ ಮಿಸ್ ಯೂಸ್ ಮಾಡಿಕೊಂಡು ಆರ್ಟಿಕಲ್ 370 ಇರುವಂತಹ ಸ್ಪೆಷಲ್ ಸ್ಟೇಟಸ್ ಅನ್ನ ತೆಗೆದು ಹಾಕ್ಲಿಕ್ಕೆ ಎಕ್ಸಿಕ್ಯೂಟಿವ್ಗೆ ಲೆಜಿಸ್ಲೇಚರ್ ಹೆಲ್ಪ್ ಮಾಡ್ತು. ಈ ಸಂದರ್ಭದಲ್ಲಿ ಜುಡಿಷಿಯರಿ ಏನ್ ಮಾಡಬೇಕಿತ್ತು, ತನ್ನ ಜುಡಿಷಿಯಲ್ ರಿವ್ಯೂ ಅನ್ನುವಂತ ಪವರ್ ಅನ್ನ ಬಳಸಿಕೊಂಡು ಜಮ್ಮು ಅಂಡ್ ಕಾಶ್ಮೀರ ಹೆಲ್ಪ್ಗೆ ಬರಬೇಕಾಗಿತ್ತು. ಇವತ್ತು ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಫಂಡಮೆಂಟಲ್ ರೈಟ್ಸ್ಗೆ ಯಾರು ಕಸ್ಟೋಡಿಯನ್ ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಈ ಒಂದು ಪ್ರಶ್ನೆಯನ್ನ UPSC ಪ್ರಿಲಿಮ್ಸ್ ಅಲ್ಲಿ ಈಗಾಗಲೇ ಕೇಳಲಾಗಿತ್ತು. ಅದೇನು ಅಂತಂದ್ರೆ, ನಮ್ಮ ಫಂಡಮೆಂಟಲ್ ರೈಟ್ಸ್ ನ ಕಸ್ಟೋಡಿಯನ್ ಯಾರು, ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಕಸ್ಟೋಡಿಯನ್ ಯಾರು ಅಂತ ನಿಮಗೆ ಗೊತ್ತಿರಬೇಕು, ಅದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಹೀಗಿದ್ದೂ ಕೂಡ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಜಮ್ಮು ಅಂಡ್ ಕಾಶ್ಮೀರಿನ ಜನತೆಯ ರೈಟ್ಸ್ ವಿಷಯವಾಗಿ ಯಾಕೆ ಮುಂದೆ ಬರಲಿಲ್ಲ? ಜಮ್ಮು ಅಂಡ್ ಕಾಶ್ಮೀರ್ಗೆ ಈಗ ಸದ್ಯಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೇ ಅಪ್ಲಿಕಬಲ್ ಆಗುತ್ತೆ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಕೊಟ್ಟಿರುವಂತಹ ಫಂಡಮೆಂಟಲ್ ರೈಟ್ಸ್ ಅಲ್ಲಿರುವ ಜನತೆಗೆ ಈಗ ಬಳಕೆ ಆಗಬೇಕು. ಅವರಿಗೆ ಫಂಡಮೆಂಟಲ್ ರೈಟ್ಸ್ ಸಿಗ್ತಾ ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿಗೆ ಧಾವಿಸಬೇಕು. ಆದರೆ ಇವತ್ತು ಆರ್ಟಿಕಲ್ 21 ಅನ್ನೇ ತಗೊಂಡಿದ್ದೆ ಆದ್ರೂ ಅಲ್ಲಿರುವ ಜನತೆ ಓಪನ್ ಪ್ರಿಸನ್ ಅಲ್ಲಿ ಬದುಕ್ತಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಲಿಬರ್ಟಿ ಅನ್ನೋದು ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅವರ ಹೆಲ್ಪ್ಗೆ ಬರಬೇಕಾಗಿತ್ತು. ಜುಡಿಷಿಯಲ್ ರಿವ್ಯೂ ಅನ್ನೋದು ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರ ಪಾರ್ಟ್ ಆಗಿದೆ. ಹೀಗಿದ್ದೂ ಕೂಡ ಜುಡಿಷಿಯಲ್ ರಿವ್ಯೂ ಅನ್ನ ಸುಪ್ರೀಂ ಕೋರ್ಟ್ ಯಾಕೆ ಬಳಸ್ಕೊಳ್ಳಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಲೇಖಕರು ಕೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿರುವಂತಹ ಒಂದು ವಾದವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಎಲ್ಲಾದರೂ ಪಾಲಿಟಿ ಆನ್ಸರ್ ಅಲ್ಲಿ ಬಳಸ್ಕೊಳ್ಳಿಕ್ಕೆ ಆಗತ್ತೆ.
ನಂತರ ಇವತ್ತಿನ ನಾಲ್ಕನೇ ಎಡಿಟೋರಿಯಲ್ಲು ಟೈಗರ್ ಸೆನ್ಸಸ್ ಬಗ್ಗೆ ಇದೆ. ಇಲ್ಲಿರುವಂತಹ ಇನ್ಫಾರ್ಮೇಶನ್ ನಮಗೆ ಪ್ರಿಲಿಮ್ಸ್ ಎನ್ವಿರಾನ್ಮೆಂಟ್ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು 2006 ಮೊದಲನೇ ಟೈಗರ್ ಸೆನ್ಸಸ್ ಅನ್ನ ತಗೊಂಡು ಬಂದ್ವಿ. ಆ ಸಂದರ್ಭದಲ್ಲಿ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ 1400 ಟೈಗರ್ಸ್ ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಯಿತು. ನಂತರ ನಾವು ಪ್ರತಿ 4 ಒಮ್ಮೆ ಒಂದು ಟೈಗರ್ ಸೆನ್ಸಸ್ ಅನ್ನ ಮಾಡಲಿಕ್ಕೆ ಶುರು ಮಾಡಿಕೊಂಡ್ವಿ. ಇತ್ತೀಚೆಗೆ ನಮಗೆ 4 ಟೈಗರ್ ಸೆನ್ಸಸ್ ಅನ್ನೋದು ಬಂತು. ಇದಕ್ಕೆ 2018 ಡೇಟಾ ಅನ್ನೋದು ಆಧಾರವಾಗಿ ಇತ್ತು. ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದ್ದು ಅಂದ್ರೆ ಇಂಡಿಯಾದಲ್ಲಿ ಏನಿಲ್ಲ ಅಂದ್ರೂ ಅಪ್ರಾಕ್ಸಿಮೇಟ್ಲಿ 3000 ಟೈಗರ್ಗಳು ಇದಾವೆ ಅಂತ. ಈ ಹಿನ್ನೆಲೆಯಲ್ಲಿ ಈ ಟೈಗರ್ ಸೆನ್ಸಸ್ ಅಲ್ಲಿ ನಾವು ಯೂಸ್ ಮಾಡಿರುವಂತಹ ಮೆಥಡ್ ಅನ್ನ ಇಲ್ಲಿ ಲೇಖಕರು ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಟೈಗರ್ ಸೆನ್ಸಸ್ ಅಲ್ಲಿ ಪಗ್ ಮಾರ್ಕ್ ಸೆನ್ಸಸ್ ಮೆಥಡ್ ಅನ್ನ ಬಳಸ್ಕೊಳ್ತಾರೆ. ಅಂತಂದ್ರೆ ಹುಲಿಯ ಹೆಜ್ಜೆಯ ಗುರುತನ್ನ ಬಳಸಿಕೊಂಡು ಎಷ್ಟು ಹುಲಿಗಳು ಇರುವ ಸಾಧ್ಯತೆ ಇದೆ ಅನ್ನುವಂತ ಲೆಕ್ಕವನ್ನ ಹಾಕ್ತಾರೆ. ಆದರೆ ಈ ಮೆಥಡ್ ರಾಂಗ್ ಅಂತ ಸಾಕಷ್ಟು ಸೈಂಟಿಸ್ಟ್ ಗಳು ಈಗಾಗಲೇ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, 2005 ನಮಗೆ ಒಂದು ನ್ಯೂಸ್ ಬರುತ್ತೆ. ಅದೇನು ಅಂತಂದ್ರೆ ಸರಿಸ್ಕಾ ಟೈಗರ್ ರಿಸರ್ವ್ ಅಲ್ಲಿ ಒಂದೂ ಟೈಗರ್ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಈ ಪಗ್ಮಾರ್ಕ್ ಸೆನ್ಸಸ್ ಅನ್ನ ಯೂಸ್ ಮಾಡಿಕೊಂಡು ಡೇಟಾಗಳು ಹೇಳ್ತವೆ ಸಾಕಷ್ಟು ಟೈಗರ್ಗಳು ಈ ಟೈಗರ್ ರಿಸರ್ವ್ ಅಲ್ಲಿ ಇದಾವೆ ಅಂತ. ಗವರ್ನಮೆಂಟ್ ಏನ್ ಮಾಡುತ್ತೆ, ಟೈಗರ್ ಟಾಸ್ಕ್ ಫೋರ್ಸ್ ಅನ್ನ ಅಲೋಕೇಟ್ ಮಾಡುತ್ತೆ. ಈ ಟಾಸ್ಕ್ ಫೋರ್ಸ್ ಹೇಳುತ್ತೆ ಸರಿಸ್ಕಾದಲ್ಲಿ ನಿಜವಾಗ್ಲೂ ಟೈಗರ್ಗಳು ಇಲ್ಲ ಅಂತ. ಅಂದ್ರೆ ನಾವು ಯೂಸ್ ಮಾಡ್ತಾ ಇರುವಂತ ಈ ಪಗ್ಮಾರ್ಕ್ ಸೆನ್ಸಸ್ ಮೆಥಡ್ ಅನ್ನೋದು ರಾಂಗ್ ಅಂತ ನಿಮ್ಗೆ ಗೊತ್ತಾಯ್ತು. ಅದನ್ನೇ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸದ್ಯಕ್ಕೆ ಈಗ ನಾವು ಟೈಗರ್ ಸೆನ್ಸಸ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು ಅಂತಂದ್ರೆ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ ಒಂದನ್ನ ತಗೊಂಡ್ ಬರಬೇಕು. ಇದರ ಮುಖಾಂತರವಾಗಿ ಕ್ವಾಲಿಫೈಡ್ ಸೈಂಟಿಸ್ಟ್ ಗಳನ್ನ ಕರ್ಕೊಂಡು ಬಂದು ಇಂಡಿಪೆಂಡೆಂಟ್ ಮಾನಿಟರಿಂಗ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಟೈಗರ್ ವಿಷಯವಾಗಿ ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ಇನ್ನೊಂದು ಇನ್ಫಾರ್ಮೇಶನ್ ಈ ಆರ್ಟಿಕಲ್ ಅಲ್ಲಿ ಸಿಗೋದು ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಇಂಡಿಯಾದ 20% ಟೈಗರ್ಸ್ ಇದಾವೆ ಅಂತ. ಇಷ್ಟು ನಮಗೆ ಈ ಆರ್ಟಿಕಲ್ ಅಲ್ಲಿ ಸಿಗೋದು. ಆದರೆ ನಾವು ಇನ್ನೊಂದು ವಿಷಯವಾಗಿ ನೋಡಬೇಕಾಗುತ್ತೆ, ಯಾಕೆಂತಂದ್ರೆ ಇದು ನಮಗೆ ಪ್ರಿಲಿಮ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಗ್ಲೋಬಲ್ ಟೈಗರ್ ಸಮಿಟ್ ಅನ್ನೋದು. ಇದರ ಬಗ್ಗೆ ನಾವು ಟೈಗರ್ ಸೆನ್ಸಸ್ ಅನ್ನ ಡಿಸ್ಕಸ್ ಮಾಡ್ತಿರುವಂತ ಸಂದರ್ಭದಲ್ಲಿ ಡಿಸ್ಕಸ್ ಮಾಡಿಲ್ಲ. ಆದ್ದರಿಂದ ಈಗ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಡಿಸ್ಕಸ್ ಮಾಡೋಣ. ಗ್ಲೋಬಲ್ ಟೈಗರ್ ಸಮಿಟ್ ಅನ್ನ ಫಂಡ್ ಮಾಡುವಂತ 3 ಅಂತಂದ್ರೆ, ಮೊದಲನೆಯದು ವರ್ಲ್ಡ್ ವೈಡ್ ಫಂಡ್ ಅನ್ನೋದು, ಎರಡನೆಯದು ಗ್ಲೋಬಲ್ ಎನ್ವಿರಾನ್ಮೆಂಟ್ ಫಂಡ್ ಅನ್ನೋದು, ಮೂರನೆಯದು ವರ್ಲ್ಡ್ ಬ್ಯಾಂಕ್. ಈ 3 ಸಂಸ್ಥೆಗಳು ಫಂಡಿಂಗ್ ಅನ್ನ ಮಾಡಿ ಗ್ಲೋಬಲ್ ಟೈಗರ್ ಸಮಿಟ್ ಅನ್ನ ತಗೊಂಡ್ ಬರ್ತಾರೆ. ಈ ಸಮಿಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಯಾರು ಅಂತಂದ್ರೆ 13 ಟೈಗರ್ ರೇಂಜ್ ಕಂಟ್ರಿಗಳು. ಟೈಗರ್ ರೇಂಜ್ ಕಂಟ್ರಿಗಳನ್ನ ನೀವು ಮನನ ಮಾಡ್ಕೊಳ್ಬೇಕು. ಅದಕ್ಕೆ ಅಂತ ಈ ಚಿತ್ರ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮೇಲಿಂದ ಕೆಳಗೆ ನೋಡೋದಾದ್ರೆ ಮೊದಲನೆಯ ಟೈಗರ್ ರೇಂಜ್ ಕಂಟ್ರಿ ಅಂದ್ರೆ ರಷ್ಯಾ. ಟೈಗರ್ ರೇಂಜ್ ಕಂಟ್ರಿ ಅಂತಂದ್ರೆ ಆ ದೇಶದಲ್ಲಿ ಟೈಗರ್ಸ್ ಇರುವಂತ ಸಾಧ್ಯತೆ ಇರುತ್ತೆ, ಮತ್ತು ಟೈಗರ್ಸ್ ಅಲ್ಲಿ ಬದುಕಲಿಕ್ಕೆ ಸಾಕಷ್ಟು ಎನ್ವಿರಾನ್ಮೆಂಟ್ ಅನ್ನೋದು ಇರುತ್ತೆ. ಆದ್ದರಿಂದ ಅದನ್ನ ಟೈಗರ್ ರೇಂಜ್ ಕಂಟ್ರಿ ಅಂತ ಕರಿತೀವಿ. ಮೊದಲನೆಯದು ರಷ್ಯಾ, ಎರಡನೆಯದು ಚೈನಾ, ಮೂರನೆಯದು ಇಂಡಿಯಾ, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಇಲ್ಲಿರುವಂತ ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ, ಮಲೇಷ್ಯಾ, ಇಂಡೋನೇಷ್ಯಾ, ಈ ಎಲ್ಲ ದೇಶಗಳಲ್ಲಿ ಟೈಗರ್ಸ್ ಇದಾವೆ. ಆದ್ದರಿಂದ ಈ 13 ದೇಶಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಇದಕ್ಕೋಸ್ಕರ ನಿಮ್ಗೆ ಈ ಚಿತ್ರ ಹೆಲ್ಪ್ ಮಾಡುತ್ತೆ. ಈಗ ಸದ್ಯಕ್ಕೆ ನಾವು ಈ ಸಮಿಟ್ ವಿಷಯಕ್ಕೆ ಬಂದಿದ್ದೆ. ಆದ್ರೆ 2010 ಒಂದು ಹಿಸ್ಟಾರಿಕ್ ಸಮಿಟ್ ಅನ್ನೋದು ಆಗುತ್ತೆ. ಅದ್ಯಾವುದು ಅಂತಂದ್ರೆ ಪೀಟರ್ಸ್ಬರ್ಗ್ ಅಲ್ಲಿ ಆದಂತ ಸಮಿಟ್. ಇಲ್ಲಿ ನಾವು ಪೀಟರ್ಸ್ಬರ್ಗ್ ಡಿಕ್ಲರೇಷನ್ ಅನ್ನ ತಗೊಂಡ್ ಬರ್ತೀವಿ. ಇದರ ಅಡಿಯಲ್ಲಿ 2022 ಒಳಗಾಗಿ ನಮ್ಮ ಟೈಗರ್ ಪಾಪ್ಯುಲೇಷನ್ ಅನ್ನ ಡಬಲ್ ಮಾಡಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಇಟ್ಕೊಳ್ತೀವಿ. ಇಲ್ಲಿ 13 ಟೈಗರ್ ರೇಂಜ್ ಕಂಟ್ರಿಗಳು ಬಂದು ಅಗ್ರಿ ಆಗ್ತವೆ. ಯಾಕೆ ಈ ಟಾರ್ಗೆಟ್ ಅನ್ನ ತಗೊಂಡ್ ಬರ್ತೀವಿ ಅಂತಂದ್ರೆ 2010 ಸಂದರ್ಭದಲ್ಲಿ ನಮಗೆ ಒಂದು ಡೇಟಾ ಬರುತ್ತೆ. ಅದೇನು ಅಂತಂದ್ರೆ ಪ್ರಪಂಚದಾದ್ಯಂತ ಇರುವಂತ 97% ವೈಲ್ಡ್ ಟೈಗರ್ಸ್ ಕಳೆದ ಸೆಂಚುರಿಯಲ್ಲಿ ನಾಶ ಆಗಿದವೆ ಅಂತ. ಪ್ರಪಂಚದಲ್ಲಿ ಈಗ ಸದ್ಯಕ್ಕೆ ಕೇವಲ 3000 ಟೈಗರ್ಸ್ ಮಾತ್ರನೇ ಉಳಿದಿರುವಂತ ಸಾಧ್ಯತೆ ಇದೆ ಅಂತ ನಮಗೆ ಡೇಟಾ ಒಂದು ಬಂದಿರುತ್ತೆ. ಜೊತೆಗೆ ಕ್ಯಾಟ್ಸ್ ಅನ್ನುವಂತ ಸರ್ವೆ, ಅಂದ್ರೆ ಕನ್ಸರ್ವೇಶನ್ ಅಶ್ಯೂರ್ಡ್ ಟೈಗರ್ ಸ್ಟ್ಯಾಂಡರ್ಡ್ಸ್ ಅನ್ನುವಂತ ಸರ್ವೆ ಹೇಳುತ್ತೆ. ಟೈಗರ್ಗಳನ್ನ ಕನ್ಸರ್ವ್ ಮಾಡಿರುವಂತ ಈ ಏರಿಯಾಗಳಲ್ಲಿ ಬೇಸಿಕ್ ಪ್ಲಾನ್ಗಳು ಇಲ್ಲ, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅನ್ನೋದು ಇಲ್ಲ, ಜೊತೆಗೆ ಈ ಸೈಟ್ಗಳು ಸಾಕಷ್ಟು ಲಿಮಿಟೇಷನ್ಸ್ ಅನ್ನ ಹೊಂದಿದವೆ, ಆಂಟಿ ಪೌಚಿಂಗ್ ಎಫೆಕ್ಟಿವ್ ಪ್ಲಾನ್ಗಳು ಕೂಡ ಇಲ್ಲ ಅಂತ ಹೇಳುತ್ತೆ. ಇದೇ ಹಿನ್ನೆಲೆಯಲ್ಲಿ ನಾವು ತಗೊಂಡು ಬಂದಿರುವಂತ ಈ ಪೀಟರ್ಸ್ಬರ್ಗ್ ಡಿಕ್ಲರೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿರುವಂತ ಟರ್ಮ್ ಅನ್ನ ನೀವು ಬರ್ಕೊಳ್ಬೇಕು. T-Cross 2/2022 ಅಂದ್ರೆ ಏನು ಅಂತ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಟಿ ಅಂದ್ರೆ ಟೈಗರ್, ಇಲ್ಲಿ 2 ಅಂತ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಾವು 2022 ಒಳಗಾಗಿ ಡಬಲ್ ಮಾಡಬೇಕು ಅಂತಿದೀವಿ ಟೈಗರ್ ಪಾಪ್ಯುಲೇಷನ್ ಅನ್ನ. ಆದ್ದರಿಂದ T-Cross 2 ಅಂತ ಕರೀತಾರೆ. ಇದು ನಮಗೆ ಜನರಲಿ ನ್ಯೂಸ್ ಅಲ್ಲಿ ಸಾಕಷ್ಟು ಬರುವಂತ ಟರ್ಮ್, ಆದ್ದರಿಂದ ಪ್ರಿಲಿಮ್ಸ್ ಅಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೇಳಬಹುದು. 2019 ಇಂಡಿಯಾದಲ್ಲಿ ಒಂದು ಸಮಿಟ್ ಆಗುತ್ತೆ. ಅಲ್ಲಿ ನಾವು ಸ್ಟಾಕ್ ಟೇಕಿಂಗ್ ಆಕ್ಟಿವಿಟಿ ಅನ್ನ ಮಾಡ್ತೀವಿ. ಅಂದ್ರೆ ಯಾವ ಯಾವ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಟೈಗರ್ ಪಾಪ್ಯುಲೇಷನ್ ಇದೆ ಅನ್ನುವಂತ ಡೇಟಾವನ್ನ ನಾವು ಕೊಡ್ತೀವಿ. ಇದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗುತ್ತೆ. ನಂತರ July 29 ನಾವು ಗ್ಲೋಬಲ್ ಟೈಗರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದೇ ದಿನದಂದೇ ಇಂಡಿಯಾ ತನ್ನ 4 ಟೈಗರ್ ಸೆನ್ಸಸ್ ಅನ್ನ ಬಿಡುಗಡೆ ಮಾಡಿದ್ದು. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು.
ನಂತರ ನಾವು ಕ್ವೆಶನ್ಸ್ಗೆ ಬರೋದಾದ್ರೆ ನಿನ್ನೆಯ ದಿನದ ಮೊದಲನೇ ಕ್ವೆಶನ್, ಬಿಪಾಲ್ ರೆಜಿಮೆನ್ ಅನ್ನೋದು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಅಂತ. ಇದು ಟ್ಯೂಬರ್ಕ್ಯುಲೋಸಿಸ್ಗೆ ಸಂಬಂಧಿಸಿದ್ದು, ಆದ್ದರಿಂದ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನಂತರ ನಿನ್ನೆಯ ದಿನದ ಎರಡನೇ ಕ್ವೆಶನ್ ಅಂತಂದ್ರೆ, ಯುನೆಸ್ಕೋ ಕೊಡುವಂತ ವರ್ಲ್ಡ್ ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಇಂಡಿಯಾದ ಕಡೆಯಿಂದ ಕೆಳಗಿನ ಯಾವ ಅಂಶಗಳು ಇದಾವೆ ಅಂತ. ಈ ಮೂರೂ ಅಂಶಗಳು ಇರೋದ್ರಿಂದ ಆಲ್ ಆಫ್ ದಿ ಎಬೋ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ನಂತರ ನಿನ್ನೆಯ ದಿನದ ಮೂರನೇ ಕ್ವೆಶನ್ ಅಂತಂದ್ರೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಇನ್ಕ್ರೀಸಿಂಗ್ ಎನರ್ಜಿಯಲ್ಲಿ ಈ ನಾಲ್ಕು ಅಂಶಗಳನ್ನು ನಾವು ಅರೇಂಜ್ ಮಾಡಿದ್ದೆ ಆದ್ರೆ ರೈಟ್ ಕೋಡ್ ಅನ್ನು ಚೂಸ್ ಮಾಡಿ ಅಂತ. ಇದಕ್ಕೆ ನೀವು ಈ ಚಿತ್ರವನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಇನ್ಕ್ರೀಸಿಂಗ್ ಎನರ್ಜಿಯಲ್ಲಿ ನಾವು ನೋಡ್ಕೊಂಡೋಗಿದ್ದೆ ಆದ್ರೆ ವಿಸಿಬಲ್ ಲೈಟ್ ಇಂದ ನೆಕ್ಸ್ಟ್ ಬರೋದು ಅಲ್ಟ್ರಾ ವೈಲೆಟ್, ಅದರ ನೆಕ್ಸ್ಟ್ ಬರೋದು ಎಕ್ಸ್ರೇ, ಅದಾದ ನಂತರ ಬರೋದು ಗಾಮರೆ. ಇನ್ನು ಕಡಿಮೆ ಆಗ್ತಿರುವಂತ ಎನರ್ಜಿಯಲ್ಲಿ ನೋಡ್ಕೊಂಡು ಹೋದ್ರೆ ಇದರ ಕೆಳಗೆ ಬರೋದು ಇನ್ಫ್ರಾರೆಡ್, ಇದಾದ ನಂತರ ಬರೋದು ರೇಡಿಯೋ ವೇವ್. ಆದ್ದರಿಂದ ಇನ್ಕ್ರೀಸಿಂಗ್ ಎನರ್ಜಿಯಲ್ಲಿ ನೀವು ಮೊದಲಿಗೆ ಶುರು ಮಾಡಬೇಕಾಗಿರೋದು ರೇಡಿಯೋ ವೇವ್, ನಂತರ ಇನ್ಫ್ರಾರೆಡ್, ನಂತರ ವಿಸಿಬಲ್ ಲೈಟ್, ನಂತರ ಯುವಿ, ಅದಾದ ನಂತರ ಬರೋದು ಎಕ್ಸ್ರೇ ಮತ್ತು ಗಾಮರೆ. ಇದನ್ನು ನೀವು ಒಂದು ಕೋಡ್ ವರ್ಡ್ ಹಾಕೊಂಡು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾವು ಇವತ್ತಿನ ಕ್ವೆಶನ್ ನೋಡೋದಾದ್ರೆ, ನಾವು ನಿನ್ನೆಯ ದಿನ ನ್ಯೂಕ್ಲಿಯರ್ ಡಾಕ್ಟ್ರೈನ್ ಆಫ್ ಇಂಡಿಯಾ ಬಗ್ಗೆ ನೋಡಿದ್ವಿ. ಇದರ ಬಗ್ಗೆ ಸಾಕಷ್ಟು ಡೀಟೈಲ್ಡ್ ಆಗಿ ನಾವು ಈಗಾಗಲೇ ಅನಾಲಿಸಿಸ್ ಅನ್ನು ನೋಡಿರುವ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರವನ್ನು ಕೊಡಬಹುದು. ನ್ಯೂಕ್ಲಿಯರ್ ಡಾಕ್ಟ್ರೈನ್ ವಿಷಯವಾಗಿ ಐದರ್ ಪ್ರಿಲಿಮ್ಸ್ ಅಲ್ಲಿ ಇಲ್ಲ ಮೇನ್ಸ್ ಅಲ್ಲಿ ಒಂದು ಕ್ವೆಶನ್ 100% ಬರೋದಿದೆ. ಆದ್ದರಿಂದ ಇದರ ಬಗ್ಗೆ ಕಂಪ್ಲೀಟ್ ಸ್ಟಾಟಿಕ್ ಇನ್ಫಾರ್ಮೇಶನ್ ಇದೆ, ಅದು ನಿಮಗೆ ಗೊತ್ತಿರಬೇಕು. ಆದ್ದರಿಂದ ಈ ಕ್ವೆಶನ್ ಅಲ್ಲಿರುವಂತಹ ಅಂಶಗಳನ್ನು ನೋಡಿಕೊಂಡು ನಿಮಗೆ ಯಾವುದಾದ್ರೂ ಡೌಟ್ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನಾವು ಸೆಪರೇಟ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಆಗುತ್ತೆ. ನಂತರ ಇವತ್ತಿನ ಎರಡನೇ ಕ್ವೆಶನ್ ಅಂತಂದ್ರೆ, ನ್ಯೂಕ್ಲಿಯರ್ ವೆಪನ್ಸ್ ವಿಷಯವಾಗಿ ಏನು ಎಕ್ಸ್ಪೋರ್ಟ್ ಕಂಟ್ರೋಲ್ ರಿಜೈಮ್ಗಳು ಅಂತ ಇದಾವೆ, ಈ ನಾಲ್ಕು ರಿಜೈಮ್ಗಳು ಇವುಗಳಲ್ಲಿ ಯಾವುದಕ್ಕೆ ಇಂಡಿಯಾ ಮೆಂಬರ್ ಅಲ್ಲ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಇದರ ಬಗ್ಗೆ ನಿನ್ನೆಯ ಡಿಸ್ಕಷನ್ ಅಲ್ಲಿ ಇನ್ ಬಿಟ್ವೀನ್ ನಾವು ಡಿಸ್ಕಸ್ ಮಾಡಿದ್ವಿ, ಅದು ನಿಮಗೆ ನೆನಪಿದ್ರೆ ಸುಲಭವಾಗಿ ಉತ್ತರ ಗೊತ್ತಾಗುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ಕೊಡಿ, ರೈಟ್ ಆನ್ಸರ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ. ನಂತರ ಇವತ್ತಿನ ನೆಕ್ಸ್ಟ್ ಕ್ವೆಶನ್ ಅಂತಂದ್ರೆ, ಪ್ರಿಟೋಮಿನಿಡ್ ಮತ್ತು ಬಿಪಾಲ್ ರೆಜಿಮೆನ್ ಅನ್ನುವಂತಹ ಪದಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ವು, ಇದು ಯಾವುದರ ರಿಲೇಟೆಡ್ ಆಗಿದೆ ಅಂತ ಕೇಳಲಾಗಿದೆ. ಈ ಕ್ವೆಶನ್ ಅನ್ನ ಮತ್ತೆ ಮತ್ತೆ ಕೇಳ್ತಿರುವಂತಹ ಹಿನ್ನೆಲೆ ಏನು ಅಂತಂದ್ರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನಮ್ಮ ಅಪ್ಕಮಿಂಗ್ ಪ್ರಿಲಿಮ್ಸ್ ಅಲ್ಲಿ. ಆದ್ದರಿಂದ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಮತ್ತು ಮನನ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ, ರೈಟ್ ಆನ್ಸರ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ. ನಂತರ ಇವತ್ತಿನ ಮೇನ್ಸ್ ಕ್ವೆಶನ್ ಅನ್ನು ನೋಡೋದಾದ್ರೆ, ಇಂಡಿಯಾದ ನ್ಯೂಕ್ಲಿಯರ್ ಡಾಕ್ಟ್ರೈನ್ ಬಗ್ಗೆ ಈ ಕ್ವೆಶನ್ ಅನ್ನ ಕೇಳಲಾಗಿದೆ. 2019 ಮೇನ್ಸ್ ಅಲ್ಲಿ ಈ ಕ್ವೆಶನ್ ಬರುವಂತಹ ಸಾಧ್ಯತೆ ತುಂಬಾ ಹೆಚ್ಚು ಇದೆ. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರವನ್ನು ಬರೆದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ, ನಾವು ನಮ್ಮ ಕಡೆಯಿಂದ ಕಮೆಂಟ್ಸ್ ಅನ್ನ ಕೊಡ್ತೀವಿ. ಇಷ್ಟು ನಮಗೆ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.